ತುಂಬಾನೇ ಮೈ ಕೈಯೆಲ್ಲ ಫುಲ್ ಸೋರೆಸಸ್ ಆಗಿ ಇವರನ್ನ ಮುಟ್ಟಬೇಕು ಅಂದ್ರೆ ನೋಸದಿ ಯೋಚನೆ ಮಾಡಿ ಮುಟ್ಟಬೇಕು ಅನ್ನೋ ತರ ಇವರಿಗೆ ಬಾಗೋಣರ್ ಬಂದು ಇಲ್ಲ ಇದನ್ನ 20 ದಿನದಲ್ಲಿ ಒಂದು ತಿಂಗಳಲ್ಲಿ ವಾಸಿ ಮಾಡ್ತೀನಿ ಅಂತ ಹೇಳೋದು ಅದನ್ನ ಹೇಗಲ್ಲ ನಂಬೋದು ನಾವು ಅಂತ ನಾನೇ ಅವರಿಗೆ ಪ್ರಶ್ನೆ ಕೇಳಿದೆ ನಾನು ನೋಡಕ್ಕೆ ಇವೆಲ್ಲ ಹೊರದೋಗಿತ್ತು ಅದಕ್ಕೆ ರಾಜಸ್ಥಾನ ಅವರು दीर्घकालिक व्याधि ओपन चालेंज हेल्ती हत वर्ष यार ना ग्यारंटी को ओपन चालेंजिशन तक श्वास इरुववरेगू जनर विश्वासवन्नु जनस्नेही एंदिगू कळेदुकोळ्ळुवुदिल्ल ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಮ್ಮತ್ರ ನಮ್ಮ ಜೊತೆಯಲ್ಲಿ ನಮ್ಮ ಗುರುಗಳು ಮತ್ತೆ ನಮ್ಮ ತಂದೆ ಸ್ಥಾನದಲ್ಲಿ ನಿಂತಿರತಕ್ಕಂತ ನಮ್ಮ ಬಾಬು ಗುರುಜಿ ಅವರು ಬಂದಿದ್ದಾರೆ ಆಂಧ್ರದಿಂದ ವಿಶೇಷವಾಗಿ ಮಾದೇವಣ್ಣ ಅವರ ಬಗ್ಗೆ ತಾವೆಲ್ಲ ವಿಡಿಯೋ ಗಮನಿಸಿರ್ತೀರಾ ಇವರು ಯಾವ ರೀತಿ ಸಮಸ್ಯೆ ಇತ್ತು ಅಂದ್ರೆ ತುಂಬಾನೇ ಮೈ ಕೈಯೆಲ್ಲ ಫುಲ್ ಸೋರೆಸಸ್ ಆಗಿ ಇವರನ್ನ ಮುಟ್ಟಬೇಕು ಅಂದ್ರೆ ನೋಸದಿ ಯೋಚನೆ ಮಾಡಿ ಮುಟ್ಟಬೇಕು ಅನ್ನೋ ತರ ಇವರಿಗಿತ್ತು ಆದ್ರೆ ಬಾಬುಣ್ಣ ಅವರು ಬಂದು ಇಲ್ಲ ಇದನ್ನ 20 ದಿನದಲ್ಲಿ ಒಂದು ತಿಂಗಳಲ್ಲಿ ವಾಸಿ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಹೇಗೆ ಸಾಧ್ಯ ಸರ್ 8 ವರ್ಷ 9 ವರ್ಷ ಆಗೈತೆ ನೀವು ಬಂದು 20 ದಿನ ಸಾಲ್ವ್ ಮಾಡ್ತೀನಿ ಅಂತೀರಾ ಇದನ್ನ ಹೇಗಲ್ಲ ನಂಬೋದು ನಾವು ಅಂತ ನಾನೇ ಅವರಿಗೆ ಪ್ರಶ್ನೆ ಕೇಳಿದೆ ಅವರು ಅವರಿಗೆ ಮೆಡಿಸಿನ್ ಕೊಟ್ಟಿದ್ರು ಕೊಟ್ಟಾದ ನಂತರ ಇವರು 20 ರಿಂದ ಒಂದು ತಿಂಗಳು ತಗೊಂಡ ನಂತರ ಕಂಪ್ಲೀಟ್ ಆಗಿ ವಾಸಿ ಆಯ್ತು ಅಲ್ವಾ ಮದೇವಣ್ಣ ನಿಜಾನ ಎಲ್ಲ ವಾಸಿ ಆಗಿದೆ ಸರ್ ಎಲ್ಲ ವಾಸಿ ಆಯ್ತು ಹೇಳಬೇಕು ಎಲ್ಲ ವಾಸಿ ಆಗಿದೆ ಕಾಲ್ ನೋಡಿ ಅವತ್ತು ಫಸ್ಟ್ ಟೈಮ್ ಇಲ್ಲಿ ಕಾಲ್ ನೋಡಕ್ಕೆ ಆಗ್ತಿಲ್ಲ ಎಲ್ಲ ಹೊರದೋಗಿತ್ತು ಹೌದು ಬದಕಲೇ ಬರ್ದನಷ್ಟು ನೋವಾ ಬಿಡಿತು ಸರ್ ಬದಕಲೇ ಬರ್ದು ನಾನು प्रश्न कर्नाटक जन आयुर्वेदिक औषधिग्लू जन ना क्वेश्चन अद्क ना नेर प्रश्न कहू पाप ना दुड तक इवरीगू उचित कोटी अदल आश्रम कम कई सहाय कड़ी बट एस्टो जन प्रमोशन वीडियो अंत अन्स्कोबार अल्वा देवर सेवे मकल ಅಷ್ಟು ಜನಕ್ಕೆ ಅನ್ಸುತ್ತೆ ಪ್ರಮೋಷನ್ ಮಾಡ್ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನ ನನಗೆ ಹೇಳ್ತಾರೆ ಸರ್ ಫ್ರೀಯಾಗಿ ಮೆಡಿಸಿನ್ ಕೊಡ್ಸಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವರು ಈ ಆಶ್ರಮಕ್ಕೆ ಅಥವಾ ಅನಾಥರಿಗೆ ನಿರ್ಗತಿಕರಿಗೆ ಕೈಲಾಗಿದ್ದು ಅವರು ಕೈಲಾಗಿದ್ದು ಮಾಡ್ತಿದ್ದಾರೆ ಎಲ್ಲರಿಗೂ ಫ್ರೀಯಾ ಕೊಡಕ್ಕೆ ಅವರು ಏನು ಇರೋಂತವರು ಅಲ್ಲ ಏನೋ ಇರೋದ್ರಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಆಮೇಲೆ ವಿಶೇಷವಾಗಿ ನೀವು ಹೇಳಿದ್ರೆ 20 ದಿನಕ್ಕೆ ಇದು ವಾಸಿ ಆಗುತ್ತೆ ಅಂತ 20 ದಿನಕ್ಕೆ ಅದು ಗುಣ ಆಗಿದೆ ಈಗ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ನೀವು ಮೆಡಿಸಿನ್ ಈಗ ನಾನು ಅಲ್ಬಾರಿಗೆ ಬಾರಿ ಫೋನ್ ಮಾಡಿದೆ ನಿಮಗೆ ಒಂದು ಹತ್ತು ಸತಿ ಫೋನ್ ಮಾಡಿರಬಹುದು ಮೆಡಿಸಿನ್ ಖಾಲಿ ಆಯ್ತು ಸರ್ ದಯವಿಟ್ಟು ಸ್ಪಂದಿಸಿ ಅಂತ ನೀವು ಬಿಜಿ ಇದ್ರಿ ಅನ್ಸುತ್ತೆ ಬಿಜಿ ಅಲ್ಲ ಮೇನ್ ಆಗಿ ಏನಾಗ್ತಾ ಇದೆ ಅಂದ್ರೆ ಚಳಿಗಾಲದಲ್ಲಿ ಮೂಲಿಕೆಗಳು ಸಿಗಲ್ಲ ಈಗ ಆಲ್ರೆಡಿ ಇವತ್ತು ನೋಡಿ ಭಾನುವಾರ ಈ ಬುಧವಾರ ಆಫೀಸ್ ಓಪನ್ ಮಾಡಿದೆ ಇವತ್ತು ಆಫೀಸ್ ಓಪನ್ ಇಲ್ಲ ತಿಂಗಳಿಗೆ ಮುಂದೆ ನನಗೆ ಎರಡು ವಾರಕ್ಕೆ ಒಂದ್ಸಲಿ ಮಾಡ್ತಾ ಇದೀವಿ ಯಾಕಂದ್ರೆ ಮೂಲಿಕೆಗಳು ಸಿಗ್ತಾ ಇಲ್ಲ ಅದರಲ್ಲಿ ನಾವು ಮಾತು ಕೊಟ್ಟಿದ್ವಲ್ಲ ನಿಮ್ಮ ಕೊಳ್ಳಲೇಬೇಕಂತ ಇವತ್ತು ಆಫೀಸ್ ರಜೆ ಮಾಡಿದನು ಬಂದಿದ್ದೀನಿ ಹಾಗಾಗಿ ಅವರು 4-5 ಬಾರಿ ಕಾಲ್ ಮಾಡಿದೆ ಬಟ್ ಬಿಜಿ ತುಂಬಾ ದೂರ ಇರೋದ ಕಾರಣ ಇಲ್ಲಿ ಬಂದಿಲ್ಲ ಈಗ ಮಾದೇವಣ್ಣ ನಿಮಗೆ ಔಷಧಿ ಎಷ್ಟು ದಿನ ಆಯ್ತು ಕೊಟ್ಟಿದ್ದು ಔಷಧಿ 2 ಸತಿ ಕೊಟ್ರೆ 2 ಸತಿ ಕೊಟ್ರಾ ಗುರುಜಿ ಅವರು ಯಾವಾಗ ಯಾ ತಿಂಗಳಲ್ಲಿ ಕೊಟ್ಟಿದ್ದು ಜೂನ್ ಅಲ್ಲ ಜುಲೈ ಅಲ್ಲ ಕೊಟ್ಟಿದ್ದು ಒಂದು ತಿಂಗಳು ಯೂಸ್ ಮಾಡಿರ್ತೀರಾ ಒಂದು ತಿಂಗಳು ಯೂಸ್ ಮಾಡಿದೀನಿ ಸರ್ ನಾನು ಅವತ್ತು ಡೇಟ್ ಲೆಕ್ಕ ಮಾಡಿದೀನಿ ಜುಲೈ ಅಲ್ಲಿ ಕೊಟ್ಟಿರೋದು ಜುಲೈ ಅಲ್ಲಿ ಒಂದು ಸತಿ ಕೊಟ್ರು ಮತ್ತೆ ಜುಲೈ ಎಂಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸತಿ ಎಂಡಿಂಗ್ ಅಲ್ಲಿ ಒಂದು ಸತಿ ಬಂದು ಕೊಟ್ಟಿದ್ದಾರೆ ಅಂದ್ರೆ ಎಂಡಿಂಗ್ ಅಲ್ಲಿ ಕೊಟ್ಟಿದ್ದು ಒಂದು ಮತ್ತೆ ಒಂದು ತಿಂಗಳು ಬಂತಾ ಆಗಸ್ಟ್ ತಿಂಗಳು ಬಂತಾ ಆಗಸ್ಟ್ ವರೆಗೂ ಬಂತು ಸೆಪ್ಟೆಂಬರ್ ಅಕ್ಟೋಬರ್ ಮುಗಿತಾ ಬಂತು ಈಗ 2 ತಿಂಗಳು ಆಯ್ತು ಔಷಧಿ ಖಾಲಿ ಆಗಿ ಈಗ 2 ತಿಂಗಳಿಂದ ಏನಾದರೂ ಮೊದಲು ಅವಾಗ ಕಂಪೇರ್ ಮಾಡಿದ್ರೆ 2 ತಿಂಗಳು ಔಷಧಿ ಉಪಯೋಗ ಮಾಡಿದ್ಮೇಲೆ ಬೆಟರ್ ಅನಿಸ್ತಾ ಇದೆ ಸೂಪರ್ ಆಗಿದೆ ಸರ್ ಅದು ಓಕೆ ಈಗ ಮತ್ತೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಇದು ಜನರಿಗೆ ಒಂದು ಕ್ವೆಶ್ಚನ್ ಇರ್ತದೆ ಸೂರೆಸಸ್ ಬಂತು ಗುರುಗಳು ಬಂದ್ರು ಮೆಡಿಸಿನ್ ಕೊಟ್ಟರು ವಾಸಿ ಆಗೋಯ್ತು ಇದು ಲೈಫ್ ಟೈಮ್ ವಾಸಿ ಆಗುತ್ತಾ ಅಥವಾ ಮೆಡಿಸಿನ್ ತಗೊಂಡಾಗ ಮಾತ್ರ ವಾಸಿ ಆಗಿರುತ್ತಾ ಯಾಕಂದ್ರೆ ಒಂದಷ್ಟು ಜನ ನನ್ನ ಕೇಳಿದ್ದು ನಾವು ಹಣ ಕೊಟ್ಟು ತಗೊಂಡಿದ್ವಿ ಸರ್ ಈಗ ಡಾಕ್ಟರ್ ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ ಅದ ಲೆಕ್ಕಕ್ಕೆ ಬರಲ್ಲ ನಿಮಗೆ ಹಣ ಕೊಟ್ಟಿದ್ ಮಾತ್ರ ನಮಗೆ ಜನಕ್ಕೆ ಲೆಕ್ಕ ಬರೋದು ಸೋ ನಿಮಗೆ 10,000 ಕೊಟ್ಟಿದ್ರು 5,000 ಕೊಟ್ಟಿದ್ರು 1,000 ಕೊಟ್ಟಿರ್ತಾರೆ ಅದಕ್ಕೆ ಮಾತ್ರನೇ ಜನ ಲೆಕ್ಕ ಇಡೋದು ಸೋ ಕೊಟ್ಟು ತಗೊಂಡು 15 ದಿನ ಯೂಸ್ ಮಾಡಿ ಬಿಟ್ಬಿಡ್ತಾರೆ ಮತ್ತೆ 6 ತಿಂಗಳು ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೋ ನಾನು ಸೋರೆಸಸ್ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಈಗ ಇವರಿಗೆ ಕ್ಲಿಯರ್ ಆಗಿತ್ತು ಈಗ ಮತ್ತೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆ ರೀಸನ್ ಏನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಧನ್ಯವಾದ ನಿಮಗೆ ನಾನು ಈ ಪ್ರಶ್ನೆಗೆ ಆನ್ಸರ್ ಕೊಡಲೇಬೇಕು ಓಪನ್ ಚಾಲೆಂಜ್ ಅಂತ ನಾನು ಮಾತಾಡೋಕೆ ಒಂದು ಧೈರ್ಯ ನಾನು ಪ್ರಕೃತಿನ ನಂಬಿದಿನಿ ಸೋರೆಸಿಸ್ ಹೋಗಲ್ಲ ಅಂತ ಹಲವಾರು ರೀಸನ್ ಇಂದ ಚೆಕ್ ಮಾಡಿ ಹೋಗಲ್ಲ ದೀರ್ಘಕಾಲಿಕ ವ್ಯಾಧಿ ಅಂತ ತಿಳಿಸ್ಬಿಟ್ಟಿದ್ದಾರೆ ಹೋಗುತ್ತೆ 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 ಅಂತ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಹೇಗೆ ಹೋಗುತ್ತೆ ಹೋಗಕ್ಕೆ ಏನು ಪರಿಹಾರ
ಬರೀ ಔಷಧಿ ಮೇಲ್ಗಡೆ ನಾನು ಕೊಟ್ಟಿದ್ದೀನಿ, ಮಾದೇವನಂಗ್ ಮಾಡಿದ್ದೀನಿ, ತಂದಿದ್ದೀನಿ, ಕೊಟ್ಟಿದ್ದೀನಿ. ಇವರೂ ಊಟದ ಪಥ್ಯ ಇರಬೇಕು, ಆಹಾರ ಪಥ್ಯ ಇರಬೇಕು, ವ್ಯಾಯಾಮ ಮಾಡಬೇಕು. ಈಗ ನಂದೊಂದು ಪ್ರಶ್ನೆ ಸರ್, ಈಗ ಊಟದ ಪಥ್ಯ ಇರಬೇಕು ಅಂತ ಹೇಳಿದ್ರಿ, ಮನೆ ಆದ್ರೆ ಖಂಡಿತವಾಗ್ಲೂ ಪಥ್ಯ ಇರಬಹುದು. ಈಗ ಕೆಲವರು ಪಿಜಿಲಿ ಇರ್ತಾರೆ, ಕೆಲವರು ಅವರಿಗೆ ಸರಿಯಾದಂತ ಅಡಿಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಲ್ಲ, ಹೋಟ್ಲಲ್ಲೇ ಊಟ ಮಾಡಬೇಕು. ಈಗ ಇದೊಂದು ಅನಾಥಾಶ್ರಮ ಆಗಿರೋದ್ರಿಂದ ಇವರಿಗೆ ಸಪರೇಟ್ ಆಗಿ ಅಡಿಗೆ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ. ಈಗ ಇಂಥ ವ್ಯಕ್ತಿಗಳು ಹೇಗೆ ಇದನ್ನ ಯೂಸ್ ಮಾಡಬಹುದು? ಮೇನ್ ಆಗಿ ಇಂಥ ವ್ಯಕ್ತಿಗಳು ಅನಾಥಾಶ್ರಮ ಅನ್ನೋದಕ್ಕಿಂತ ಇದನ್ನ ಪಿಜಿ ಅವ್ರು ಕೇಳಿದ್ರಲ್ಲ, ಮೇನ್ ಆಗಿ ಈ ಚರ್ಮ ವ್ಯಾಧಿಗೆ ಜ್ಯೂಸು, ಏನು ಗೋಧಿ ಘಾಸ ಹುಲ್ಲು ಅಂತೀವಲ್ಲ ಗೋಧಿ ಹುಲ್ಲು, ಗೆರ್ಕೆ ಹುಲ್ಲು, ಇವೆರಡು ಜ್ಯೂಸು, ಗೆರ್ಕೆ ಹುಲ್ಲು ಕಷಾಯ, ಗೋಧಿ ಹುಲ್ಲು ಜ್ಯೂಸು, ಇವೆರಡು ಮಾಡಬಹುದು. ಮತ್ತೆ ತರಕಾರಿ ಹಣ್ಣು ಅಂಬ್ಲಿ ಎರಡೊತ್ತು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಒಂದೊತ್ತು ಊಟ ಏನೋ ಒಂದು ತಿನ್ಕೊಂಡ್ರೆ ಅಡ್ಜಸ್ಟ್ ಆಗತ್ತೆ. ಹಸಿ ಮೆಣಸಿನಕಾಯಿ ಇಲ್ದಿರಾ, ಬದನೆಕಾಯಿ ಇಲ್ದಿರಾ, ಆಯಿಲ್ ಇಲ್ದಿರಾ, ಹಂಗ್ ನಡೆಯುತ್ತೆ. ಇಷ್ಟೇ ಸಾಕು. ಯಾವಾಗ ನಾವು ಮೂರೊತ್ತು ಆಯಿಲ್ ಐಟಮು, ಮೂರೊತ್ತು ಅನ್ನ ತಿನ್ನಕ್ ಹೋಯ್ತೀವಿ, ಚಪಾತಿ ತಿನ್ನಕ್ ಹೋಯ್ತೀವಿ, ರೊಟ್ಟಿ ತಿನ್ನಕ್ ಹೋಯ್ತೀವಿ ಅಂದ್ರೆ ಆವಾಗ ಕಂಟ್ರೋಲ್ ಬರಲ್ಲ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಪಿಜಿಯಲ್ಲಿ ಇರೋರ್ಗಳು ಈಗ ನೀವೇ ಮಾಡ್ತೀರಿ, 100 ಜನಕ್ಕೆ ಮಾಡಬೇಕಾದ್ರೆ ಹಸಿ ಮೆಣಸಿನಕಾಯಿ ಹಾಕ್ದಿರ ಮಾಡಕ್ಕಾಗಲ್ಲ, ಪಿಜಿಯಲ್ಲೂ ಅಷ್ಟೇ ಮಾಡಕ್ಕಾಗಲ್ಲ. ಹಂಗನ್ಬಿಟ್ಟು ನೀವು ದಿನಾನು ಮೂರೊತ್ತು ಅದನ್ನ ತಿಂದ್ರೆ ಆಗತ್ತೆ. ಆವಾಗ ನೀವು ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಈ ತರ ಮಾಡ್ಕೊಂಡ್ರೆ ಅದ್ರ ಫಲಿತಾಂಶ ಇರುತ್ತೆ. ಇವಾಗ ಆಯ್ತು, ನೀವು 2 ತಿಂಗಳು ಕೊಟ್ಟಿ, ಈಗ ವಾಸಿ ಆಗಿತ್ತು, ಇವಾಗ 2 ತಿಂಗಳ ಮಧ್ಯದಲ್ಲಿ ಇವ್ರು ಮೆಡಿಸಿನ್ ಸ್ಟಾಪ್ ಮಾಡ್ಬಿಟ್ರು. ಹೌದು, ನಾವು ಕೊಟ್ಟೆ ಈಗ 1 ತಿಂಗಳ ಮೇಲೆ ಕೊಟ್ಟಿಲ್ಲ, ಸ್ಟಾಪ್ ಮಾಡ್ಬಿಟ್ರು. ಮತ್ತೆ ನಾವು ಯೂಸ್ ಮಾಡ್ತಾ ಇಲ್ಲ ಇವಾಗ, ಈಗ ಯೂಸ್ ಮಾಡದೇ ಇರೋದ್ರಿಂದ ಈಗ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಅದೇ ಕಂಡೀಷನ್ ಬರ್ತಾರೇನೋ ಅಂತ ಬರುತ್ತೆ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಬರುತ್ತೆ. ಇದಕ್ಕೆ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ಯಾರೇ ಆಗ್ಲಿ, ಈಗ ಇವ್ರಂತ ಅಲ್ಲ, ಇನ್ನೊಬ್ರು ಬಂದು ಪೇಷಂಟ್ ತಗೊಂಡ್ರು ನಾವು ಒಂದ್ ಫೈಲೇ ಮಾಡಿದೀವಿ. ನಾನು ನಾಟಿ ವೈದ್ಯರ ಆಗಿದ್ರು ಒಂದ್ ಫೈಲ್ ಸಿಸ್ಟಮ್ ಮಾಡಿದ್ದೀನಿ, ಇದನ್ನ ಉಪಯೋಗ ಮಾಡಿ ಇದನ್ನ ಬಿಡಿ, ಇದನ್ನ ಸೇವಿಸಬಾರ್ದಂತ. ಮತ್ತೆ ನೀವು 6-8 ತಿಂಗಳು ಒಟ್ಟಾಗಿ ಸೇವನೆ ಮಾಡಿ ಅಂತ ನಿಮ್ಗೆ ಅವತ್ತು ಹೇಳಿದೆ ಫಸ್ಟ್ ವೀಡಿಯೋದಲ್ಲಿ. ಇವ್ರಿಗೆ ನಾನು ಕೊಟ್ಟಿರೋದು ಪಾಪ, ಇವ್ರಿಗೆ ಒಂದೇ ಸಲ ನನ್ನ ಟೈಮ್ ಬರಕ್ಕಾಗಿಲ್ಲ, ಕೊಡಕ್ಕಾಗಿಲ್ಲ. 6 ತಿಂಗಳು ಒಟ್ಟೆ ಕೊಡ್ತೀನಿ, ನೀವು ಕಂಟಿನ್ಯೂ ಮಾಡಿ, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಒಂದು 10 ವರ್ಷ ಗಂಟ, ಯಾಕಂದ್ರೆ 10 ವರ್ಷ ಲಿಮಿಟೇಷನ್ ಹೇಳ್ತಾ ಇರೋದು. ಈಗ ಇಲ್ಲಿ ಕುಂತಿದ್ದೀವಿ, ಪೊಲ್ಯೂಷನ್, ವಾತಾವರಣ, ಎಲ್ಲ ತರಕಾರಿಗೂ ಔಷಧಿ ಹೊಡಿತಾರೆ, ಅದರಿಂದ ಇಷ್ಟೇ ವರ್ಷ ಲೈಫ್ ಬರುತ್ತೆ ಅನ್ನೋದಕ್ಕಂತ ನಾನು ಒಂದು 6-8 ತಿಂಗಳು ಒಟ್ಟೆ ತಗೊಂಡ್ರೆ ಒಂದು 10 ವರ್ಷ ನಾನಂದ್ರೂ ಗ್ಯಾರಂಟಿ ಕೊಡ್ತೀನಿ. ಇದೇ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾವುದೇ ಮೆಡಿಸಿನ್ ಆಗ್ಲಿ, ಏನಿ ಸೆರಡಿಸ್ಕೊಳ್ಳಿ, ಏನನ್ನ ಕೊಡ್ಲಿ, 10 ವರ್ಷ ಯಾರನ್ನ ನಾನು ಗ್ಯಾರಂಟಿ ಕೊಡ್ತೇನೆ ಅಂದ್ರೆ ನಾನು ಈ ವೃತ್ತಿನೇ ಬಿಟ್ಬಿಡ್ತೀನಿ. ಇವಾಗ ಇವ್ರಿಗೆ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ, 6-8 ತಿಂಗಳು ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತು ಹೇಳ್ತಿರೋದು. ನೀವು ಎಷ್ಟು ಕಟ್ಟುನಿಟ್ಟಾಗಿ ಊಟದಲ್ಲಿ ಎಷ್ಟು ಲಿಮಿಟ್ ಬನ್ನಿ, ಈ ಕಾಲ ಅವತ್ತು ನೋಡಿ, ಈ ಕೈ ಅವತ್ತು ಯಾರು ನಾನು ತೋರಿಸ್ದೆ, ಹಿಂಗ್ ಉಜ್ಜಿ ತೋರಿಸ್ದೆ, ಯಾರನ್ನ ಮುಟ್ಟಂಗಿತ್ತ? ಮುಟ್ಟಂಗಿಲ್ಲ. ಒಂದ್ ಮರ ಬಿತ್ತ ಅವತ್ತು ಇಲ್ಲಿ ರಕ್ತ ಬರ್ತಿತ್ತು, ಇಲ್ಲೆಲ್ಲ ರಕ್ತ ಬರ್ತಿತ್ತು. ಇವತ್ ನೋಡಿ ಕ್ಲಿಯರ್ ಆಗಿದೆ ನೋಡಿ. ಈ ರೀತಿ ವಿತೌಟ್ ಸಿರಾಯ್ಡ್ಸ್ ಅಲ್ಲಿ ನಾನೊಬ್ನೇ ವೈದ್ಯ, ನಾನೊಬ್ನೇ ದೊಡ್ಡವನ್ ಅಂತಲ್ಲ, ಯಾವುದೇ ಕಾರಣಕ್ಕೂ ನಮ್ ಪ್ರಕೃತಿನ ಬಿಟ್ಟು ವಿತೌಟ್ ಸಿರಾಯ್ಡ್ಸ್ ಅಲ್ಲಿ ವಾಸ ಮಾಡಕ್ ಸಾಧ್ಯನೇ ಇಲ್ಲ. ನಮ್ ಪ್ರಕೃತಿನ ನಂಬಿದ್ರೆ ಎಲ್ಲಾದರಲ್ಲಿ ಪರಿಹಾರ ಇದೆ. ಇವಾಗ ಮೇನ್ ಆಗಿ ಈ ರೀತಿ ಸಮಸ್ಯೆ ಸಾರೋರ್ ಜನ ಬೆಳಿತಾ ಇದ್ರೆ ನಿಮ್ ಹತ್ರ ಮೆಡಿಸಿನ್ ತಗೊಂಡಿರ್ತಾರೆ. ಒಂದಷ್ಟು ಜನರ ಕ್ವಶನ್ ನನಗೆ ಫೋನ್ ಮಾಡಿ ಕೇಳಿದ್ದು ಅವರು ನೇರವಾಗಿ, ಸರ್ ನೀವು ಹತ್ರ ಬಂದಿದ್ರಲ್ಲ ಗುರುಜಿ ಅವರು, ಮೆಡಿಸಿನ್ ಕೊಟ್ಟರು ವಾಸಿ ಆಯ್ತಾ? ನನಗೂ ಕೊಟ್ಟಿದ್ರು ವಾಸಿ ಆಯ್ತು, ಅದಾದ ನಂತರ ನಾನು ಮತ್ತೆ ಶುರುವಾಗಿದೆ, ನಾನು ಕೊಟ್ಟಿದ್ದ ದುಡ್ಡು ವೇಸ್ಟ್ ಅಂತ ಹೇಳ್ತಾರೆ ಒಂದಷ್ಟು ಜನ. ಅವ್ರಿಗೆ ನೇರವಾಗಿ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಇದೇ ಹೇಳ್ತಾ ಇದ್ದೀನಲ್ಲ, ಯಾವುದೇ ಕಾರಣಕ್ಕೆ ಈಗ ನಿಮ್ಗೆ 30 ವರ್ಷದಿಂದ ಇರೋರು ಬಂದಿದ್ದಾರೆ, ನನ್ನ ಹತ್ರ 40 ವರ್ಷದವರು ಬಂದಿದ್ದಾರೆ, ಸೋರಿಯಾಟಿಕ್ ರೊಮಟೈಡ್ ಆರ್ಥ್ರೈಟಿಸ್ ಅಂದ್ಬಿಟ್ಟು ಬೆರಳುಗಳೆಲ್ಲ ತಿರ್ಕೊಂಡು ಹೋಗುತ್ತೆ ಅಂತವ್ರು ಬಂದಿದ್ದಾರೆ. ಏನ್ ಮಾಡ್ತಿದ್ದಾರೆ ಅಂದ್ರೆ, ನಾನು ಬಿಡಿಸಿ ಹೇಳ್ತೀನಿ, ಫೈಲು ಕೊಡ್ತೀನಿ, 6-8 ತಿಂಗಳು 20 ದಿನಕ್ಕೆ ಹೋಗುತ್ತೆ ಅಂತಂದ್ರೆ ಓಪನ್ ಚಾಲೆಂಜ್ ಅಂದ್ರೆ 20 ದಿನಕ್ಕೆ ಹೋಯ್ತು, ನನಗೆ ಗೊತ್ತು ಯಾವ್ದು ನೋಡಿದ್ರೆ ಹೋಗುತ್ತೆ ಅಂತ. ಈಗ ಹುಡುಗನ ನೋಡಿದೆ, ಅವನಿಗೆ 6 ತಿಂಗಳಾದ್ರೂ ಹೋಗಲ್ಲ, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಏನೇ ಹೆಸರು ಹಚ್ಕೊಡಿ, ಇವತ್ತು ಹೋಗುತ್ತೆ ನಾಳೆ ಬರುತ್ತೆ, ಇವ್ರಿಗೆ 20 ದಿನಕ್ಕೆ ಹೋಗುತ್ತೆ ಅಂದ್ರೆ. ಈ ಜನ ಏನ್ ಮಾಡ್ತಿದಾರೆ ಅಂದ್ರೆ, ಒಂದು ಕೋರ್ಸ್ ತಗೊಂತಾರೆ, ಚೆನ್ನಾಗಾಗ್ಬಿಡುತ್ತೆ, ಮತ್ತೆ ನಮ್ಮನ್ನ ನಾವ್ ಎಲ್ಲಿದೀವಿ ಅಂತ ನೋಡಲ್ಲ, ಬೇಕಾದ್ರೆ ಕಾಮೆಂಟ್ ಹಾಕ್ತಾರೆ ನೀವು ನಿಮ್ ಹತ್ರ ತಗೊಂಡ್ವಿ ಚೆನ್ನಾಗಿಲ್ಲ ಅಂತ. ಆಹಾರ ಪದ್ಧತಿ ಕ್ಲಿಯರ್ ಆಗಿ ಕೊಟ್ಟಿದೀವಿ ನಾವು. ಶುಗರ್ ಇರೋರು ಇದು ಸೇವನೆ ಮಾಡಬಾರ್ದು, ಶುಗರ್ ಇಲ್ದಿರೋರು ಇದು ಸೇವನೆ ಮಾಡಬಾರ್ದು, ಕ್ಲಿಯರ್ ಆಗಿ ಒಂದು ಲೆಟರ್ ಕೊಡ್ತೀವಿ. ಮೂರೊತ್ತು ಫಾಲೋ ಮಾಡಕ್ ಆಗಿಲ್ಲ ಅಂದ್ರೂ ಎರಡೊತ್ತಾದ್ರೂ ನೀವ್ ಹೇಳ್ದಂಗ್ ಆಗ್ಲೇ ಹೇಳ್ದಂಗ್ ಒಂದೊತ್ತು ಊಟ ಮಾಡಿದ್ರು ಮಿಕ್ಕಿ 2 ಟೈಮ್ಸ್ ಫ್ರೂಟ್ಸ್ ತರಕಾರಿ ಯೂಸ್ ಮಾಡ್ಬೇಕಂತ ಹೇಳಿ. ಒಂದು ಮೂರೊತ್ತು ನಾವು ಅನ್ನ ತಿಂದಿರಾ, ನೀವು ಬೈ ಮಿಸ್ಟೇಕ್ ನಾವೇ ಈಗ ಬಂದಿದೀವಿ ಇಲ್ಲಿ, ನೀವು ಕೊಟ್ಟಿದ್ ತಿಂತೀವಿ ಹೋಟ್ಲಲ್ಲಿ, ಆ ರೀತಿ ಇರುತ್ತೆ. ಎರಡೊತ್ತು ತರಕಾರಿ ಹಣ್ಣುಗಳು ಸೇವನೆ ಮಾಡಿದ್ರೆ 100 ಕ್ಕೆ 100 ಭಾಗ ಮತ್ತೆ ಬರ್ದೇ ಇರುತ್ತೆ. ಇನ್ನೊಂದು ವಿಡಿಯೋನು ನಾನು ಹತ್ರದಲ್ಲೇ ಮಾಡ್ತೀನಿ, ಔಷಧಿನೇ ಬೇಕಾಗಿಲ್ಲ ರೀ, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಆಹಾರದಲ್ಲೇ ಇದೆ ವಿಷ. ಸ್ನೇಹಿತರೆ ನೋಡಿದ್ರಲ್ಲ,
ಬಾಬು ಗುರುಗಳು ಹೇಳ್ತಾ ಇದ್ದಾರೆ. ಸೊ ನೀವು ಆಹಾರ ಪದ್ಧತಿಯನ್ನ ಸರಿಯಾದ ರೀತಿಯಲ್ಲಿ ಮಾಡದೆ ಹೋದ್ರೆ, ಹಾಗೆ ಅವ್ರು ಕೊಟ್ಟಂತ ಔಷಧಿಯನ್ನ ಸರಿಯಾಗಿ ತಗೊಳ್ಳದೆ ಹೋದ್ರೆ, ಅಥವಾ ತಗೊಂಡು 6 ತಿಂಗಳು ಹೇಳಿರ್ತಾರೆ, 1 ತಿಂಗಳು ತಗೊಳ್ತೀರಾ, 1 ತಿಂಗಳು ವಾಸಿ ಆದ ನಂತರ ಬಿಟ್ಬಿಡ್ತೀರಾ, ಅವಾಗ ಅವರನ್ನ ದೂಷಿಸುವ ಬದಲು ನೀವು ಮಾಡೋ ಪ್ರಯತ್ನ ಕರೆಕ್ಟ್ ಆಗಿ ಮಾಡಿ ಕರೆಕ್ಟ್ ಆದ ಒಂದು ಬೆನಿಫಿಟ್ ಮತ್ತೆ ಅನುಕೂಲ ನಿಮಗೆ ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಇನ್ನೊಂದು ಸರ್ ಯೋಗೇಶ್ ಅವರೇ, ನಾನೇನು ಹೇಳ್ತಾ ಇದ್ರಂದ್ರೆ, ನಾನು ನಾಟಿ ವೈದ್ಯರು ಅಂದ್ಬಿಟ್ಟು ಇವ್ರು ಬಂದ್ರು ಮದ್ದು ಕೊಟ್ವಿ ಹೋಗಿ ಅಂತ ಹೇಳ್ತಿಲ್ಲ. ಒಂದ್ ಫೈಲ್ ಕೊಡ್ತಿದ್ದೀನಿ, ಒಂದ್ ಫೈಲ್ ನೀವು ಉಪಯೋಗ ಮಾಡಿ, ಏನಾದ್ರು ಡೌಟ್ಸ್ ಇದ್ರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ. ಬೆಳಗ್ಗೆ 8 ರಿಂದ 8 ಗಂಟೆ ರಿಪ್ಲೈ ಮಾಡ್ತೀವಿ. ಜನ ಕೇಳ್ತಿಲ್ಲ, ಮತ್ತೆ ಬರ್ತಿಲ್ಲ. ಅದೇ ಹಾಸ್ಪಿಟಲ್ಗೆ ಹೋದ್ರೆ ವಾಸಿ ಆಗಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗ್ತೀರಾ ಬಿಡ್ತೀರಾ? ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾದ್ರು ಎಂದು ತಲೆ ಕೆಡಿಸ್ಕೊಳ್ಳ, ಅಲ್ಲಿ ಫೋನ್ ಮಾಡಕ್ ಆಗಲ್ಲ, ಮೆಸೇಜ್ ಮಾಡಕ್ ಆಗಲ್ಲ. ನಮ್ಗೆ ಎಲ್ಲಾ ಆಪ್ಷನ್ ಕೊಟ್ಟಿದೀವಿ. ಅದನ್ನ ಮತ್ತಿನ್ನೊಂದ್ ಏನ್ ಮಾಡಿದೀನಿ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಒಂದ್ಸಲಿ ಬರಬಹುದು. ಇಷ್ಟಿದೆಯಲ್ಲ ರೂಮು, ಇಷ್ಟು ಫೈಲ್ ಇದೆ ನಂದು ಬಂದೋಗಿರೋದು. ಈಗ ನೀವು 2019 ಬಂದಿದ್ರಿ, ನೀವು ಬಂದ್ರೆ ನಿಮ್ದು ಒಂದು ಫೈಲ್ ನಂಬರ್ ಕೊಟ್ಟಿರ್ತೀವಿ, ನಿಮ್ನ ವಾಟ್ಸ್ಆಪ್ ತೋರಿಸಿದ ತಕ್ಷಣ ನಿಮ್ ರೆಕಾರ್ಡ್ ಎತ್ತ ಆಚೆ ಹಾಕ್ತೀವಿ. ಈ ರೀತಿ ಒಬ್ಬ ನಾಟಿ ವೈದ್ಯನಾಗಿದ್ಕೊಂಡು ಅದನ್ನ ಫೈಲ್ ಮಾಡಿಡ್ಬೇಕನ್ನ ಅವಶ್ಯಕತೆ ನನಗೇನಿಲ್ಲ. ಮಾಡ್ತಿರಕ್ ಉದ್ದೇಶ ಏನಂತಂದ್ರೆ, ಇಷ್ಟು ಜನಕ್ಕೆ ನಾವು ವಾಸಿ ಮಾಡಿದೀವಿ, ನಿಮ್ಗೆ ಎಲ್ಲಾ ಅಡ್ರೆಸ್ ಇರುತ್ತೆ, ನೀವು ಬಂದ್ರೆ ನಿಮ್ ಅಡ್ರೆಸ್ ನಿಮ್ ನಂಬರ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಒಂದೇ ಒಂದು ಸ್ವಾಮಿ, ಎಲ್ಲರಲ್ಲಿ ರಿಕ್ವೆಸ್ಟ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀನಿ. ತಾಳ್ಮೆಯಿಂದ ನಿಮ್ಗೆ 1 ತಿಂಗಳು ವಾಸಿ ಆಯ್ತಾ, ಮತ್ತೆ ನೀವು ಬರೋದೇನ್ ಬೇಡ ಸರ್, ನನಗೆ ಈಗ ವಾಸಿ ಆಗಿದೆ, ಒಂದ್ ಫೋಟೋ ಕಳಿಸಿ, ನಿಮ್ಗೆ ಏನ್ ಕೊಡ್ಬೇಕು ಹೊಟ್ಟೆಗೆ, ಒಂದ್ 6 ತಿಂಗಳು ತಗೊಳ್ಳಿ, ಯಾಕೆ ಮತ್ತೆ ಬರುತ್ತೆ ನೋಡೋಣ. ಮಲೆಯಲ್ಲಿ ಸ್ಕಿನ್ ಪ್ರಾಬ್ಲಮ್ ಇದ್ದವರು ಮಲೆಯಲ್ಲಿ ನೆನಿಬಾರ್ದು ಅಂತ ಒಂದು ವಿಡಿಯೋ ಏನೋ ಅಪ್ಲೋಡ್ ಮಾಡಿದ್ರು, ಏನಕ್ಕೆ ಆ ರೀಸನ್ ಹೇಳಿದಿರಾ? ಮತ್ತೆ ಸ್ಕಿನ್ ಪ್ರಾಬ್ಲಮ್ ಇದ್ದವ್ರಿಗೆ ಮಲೆಯಲ್ಲಿ ನೆನೆದಿ ಬಂದಿರೋರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ, ಅದ್ರ ರೀಸನ್ ತಿಳಿಸ್ಬೇಕು. ರೀಸನ್ ಮಲೆಯಲ್ಲಿ ನೆನೆದ ತಕ್ಷಣ ಈ ಬಟ್ಟೆಯಲ್ಲಿರೋ ನೀರು ಎಲ್ಲ ಅದನ್ನ ನೆನ್ಕೊಂಡ್ರೆ ಒಂದ್ 1/2 ಗಂಟೆಯಿಂದ 1 ಗಂಟೆ ಎಷ್ಟೊತ್ತು ಒದ್ದೆ ಆಗತ್ತೋ ಅಷ್ಟೊತ್ತು ಏನಾಗತ್ತೆ ಅಂದ್ರೆ, ಅಲ್ಲಿ ಒಂಥರ ಫಂಗಸ್ ಶುರು ಆಗತ್ತೆ. ಅದೇನ ಅವಾಗ ಏನಾಗುತ್ತೆ, ಕೆರಿತಾರೆ, ಕೆರೆದಾಗ ಒಂದ್ ಇಷ್ಟು ಇರೋದು ಇಷ್ಟು ಜಾಸ್ತಿ ಆಗತ್ತೆ. ಮಲೆಯಲ್ಲಿ ನೆಂದ್ರೆ ಆ ರೀತಿ ಆಗುತ್ತೆ. ಬರೀ ಸೋರಿಯಾಸಿಸ್ ಇದ್ದವ್ರು ಮಾತ್ರ ಮಲೆಯಲ್ಲಿ ನೆನಿಬಾರ್ದು, ಇಲ್ಲ ಟೋಟಲ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಇದ್ದವರು ನೆನಿಬಾರ್ದು ಅಂತ ಹೇಳ್ತೀವಿ. ಸ್ಕಿನ್ ಪ್ರಾಬ್ಲಮ್ ಯಾವ್ದೇ ರಿಂಗ್ ವಾರ್ಮ್ ಇರ್ಲಿ, ಸೋರಿಯಾಸಿಸ್ ಇರ್ಲಿ, ಫಂಗಸ್ ಇರ್ಲಿ, ಬೇಕಾದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ ಪೇಷಂಟ್, ಚೆಕ್ ಮಾಡ್ಕೋಬಹುದು. ಮಲೆಯಲ್ಲಿ ನೆಂದು 1 ಗಂಟೆ ಬಟ್ಟೆ ತೆಗ್ದಿಲ್ಲ ಅಂದ್ರೆ ಏನಿತ್ತು, ಅದ್ರ 1-3 ಜಾಸ್ತಿ ಆಗುತ್ತೆ. ಅಂದ್ರೆ ಮಲೆಯಲ್ಲಿ ನೆನೆದ್ರೂ ಪ್ರಾಬ್ಲಮ್ ಇಲ್ಲ, ನೀರು ಜಾಸ್ತಿ ಹೊತ್ತು ಇರಬಾರ್ದು, ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೋಬೇಕು, ಬಿಸಿನೀರು ಸ್ನಾನ ಮಾಡಿ ಡ್ರೈ ಮಾಡ್ಕೋಬೇಕು. ಸರ್, ಇವಾಗ ಇವ್ರಿಗೆ ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಇವ್ರು ಮತ್ತೆ ಇನ್ನು ಎಷ್ಟು ವರ್ಷಗಳ ಕಾಲ ಇದನ್ನು ತಗೊಳ್ಬೇಕು? ಇವರಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವ್ರಿಗಿಂದ ಇರೋ ಕಂಡೀಷನ್ಗೆ ನಾವು ಅವತ್ತು ಮುಟ್ಟದೆ ಇವತ್ತು ಮುಟ್ತಾ ಇದ್ದೀನಿ. 6 ತಿಂಗಳು ನಾನು ಹೊಟ್ಟೆ ಕಳ್ಸಿಕೊಡ್ತೀನಿ, ಇವತ್ತು ಮಾತು ಕೊಡ್ತಾ ಇದ್ದೀನಿ, ನಾನು ಖಂಡಿತ ನೆಕ್ಸ್ಟ್ ನಾನು ಪುರಾರನ ಮಾಡಿಸ್ಕೊಡ್ತೀನಿ. 10 ವರ್ಷ ಆದ್ರೂ ಅವ್ರಿಗೆ ಬರಲ್ಲ. 6 ತಿಂಗಳು ಕರೆಕ್ಟ್ ಆಗಿ ತಗೊಳ್ಬೇಕು, 6 ತಿಂಗಳು ಖಂಡಿತವಾಗ್ಲೂ ತಗೊಳ್ಬೇಕು. ಅದ್ರ ಮೇಲೆ ಯಾಕಂದ್ರೆ ಪೊಲ್ಯೂಷನ್ ವಾತಾವರಣದ ಬಗ್ಗೆ ನಾನು ಹೇಳ್ತಿರೋದು, ಮುಂದೆ ಎಲ್ಲ ನಾನು ಇನ್ನ ಜಾಸ್ತಿ ಕೊಚ್ಕೊಂತ ಇದ್ದೆ ಚಿಕ್ಕ ಹುಡುಗನ ಇರುವಾಗ. ಓಪನ್ ಚಾಲೆಂಜ್, ಲೈಫ್ ಲಾಂಗ್ ಬರಲ್ಲ ಹೋಗ ಅಂತ ಇದ್ದೆ. ಈ ಬೆಳಗ್ಗೆ ಇದ್ರೆ ಹೋಗ್ತಿರೋದು ತಿಂತಿರೋದು ಕೆಮಿಕಲ್, ನೀರು ಕೆಮಿಕಲ್, ಉಪ್ಪು ಕೆಮಿಕಲ್, ಅದರಿಂದ ಓಪನ್ ಚಾಲೆಂಜ್ ಎಲ್ಲ ಅದ್ರಲ್ಲಿ ಮಾಡಕ್ ಆಗಲ್ಲ. ಇವಾಗ ಈ ಕಾಲ ಹೆಂಗಿತ್ತು ನೋಡಿ, ಆ ಕಾಲ ಆಗುತ್ತೆ ಯೋಗೇಶ್ ಅವರೇ, ಆ ಕಾಲ ಮುಂದೆ ಇಡಿ. ಮಾಡ್ತೀನಿ ಹರೀಶ, ನೋಡ್ತೀನಿ ಹರೀಶ. ನೀವು ಒಂದ್ ಬಾರಿ ಹೇಳ್ಬಿಟ್ರೆ ಯೋಗೇಶ್ ಅವ್ರಿಗೆ, ನಮ್ಗೆ 50 ಬಾರಿ ಫೋನ್ ಮಾಡ್ಬಿಟ್ರು ಅವರು. ಆರೋಗ್ಯವಾಗಿರಿ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಿ, ನಿಮ್ ಕೈಯಲ್ಲ ಅದ್ ಕೆಲಸ ಮಾಡಿ. ಇನ್ಮೇಲಿಂದ ತಿಂಗಳ ತಲುಪಿಸ್ತೀನಿ ಅಂತ ಹೇಳಿದಾರೆ ಗುರುಜಿ, ಖಂಡಿತ ತಿಂಗಳ ಕರೆಕ್ಟ್ ಆಗಿ ತಲುಪಿಸ್ಕೊಡ್ತಾರೆ. ಇನ್ನೇ ನಾನು ಕೇಳಿದ್ರೆ ಬಹಳ ಖುಷಿ ಆಯ್ತು. ಹಾಗೆ ಕರ್ನಾಟಕ ಜನರು ಒಂದಷ್ಟು ಜನ ಪ್ರಶ್ನೆ ಕೇಳ್ತಿದ್ದಾರೆ ನನಗೆ, ಅಲ್ಲಿಗೆ ಹೋದ್ರೆ ಫ್ರೀ ಆಗಿ ಮೆಡಿಸಿನ್ ಕೊಡ್ತಾರ? ಯಾಕಂದ್ರೆ ನಾನು ಕೇಳ್ತಾ ಇದ್ದೀನಿ ನೇರವಾಗಿ, ನಾನು ಫ್ರೀ ಆಗಿ ಕೊಡಿಸೋಷ್ಟು ಶಕ್ತಿ ನನಗಂತೂ ಇಲ್ಲ. ಇಲ್ಲಿಗೆ ಬಂದು ನೀವು ಫ್ರೀಯಾಗಿ ಸೇವೆ ಸಲ್ಲಿಸ್ತಿದ್ರ ನನ್ನ ಕಡೆಯಿಂದ? ಇಲ್ಲ ಅಲ್ಲ, ಇಲ್ಲಿ ಅಲ್ಲ, ಒಂದು ಜಾಗದಲ್ಲಿ ನೀವು ಮಾತ್ರ ಏನೋ ಆವತ್ತು ಒಂದು ವಿಡಿಯೋ ಹಾಕಿದ್ರಿ, ನೀವೇನು ಜನಕ್ಕೆ ಇದು ಅವ್ರಿಗೆ ಇರೋ ಕಷ್ಟನ ತೋರಿಸಿದ್ರಿ, ನಮ್ಮನ್ನು ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ಲ. ನಾನು ಸುಮಾರು ಜಾಗ ಕೊಟ್ಟಿದ್ದೀನಿ, ನಿಮಗೂ ಇದುವರೆಗೆ ಹೇಳಿಲ್ಲ. ನಾನು ಇವತ್ತು ಇನ್ನೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಕಾರಲ್ಲಿ, ಇದೆ ನೋಡಿ, ಇನ್ನೊಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಕೈಯಲ್ಲಿ ಆಗಿದ್ದು ಅಲಿಲ ಸೇವೆ ಅಂತ ಮಾಡ್ತಿರೋದನ್ನ ಇದನ್ನ ಅನೌನ್ಸ್ಮೆಂಟ್ ಮಾಡ್ಕೋಬಾರ್ದಂತ. ಮೊನ್ನೆ ಆಶ್ರಯ ಇದಕ್ಕೂ ನಿಮ್ ಹತ್ರ ಬಂದಲ್ಲ, ಅವತ್ತು ಮೂಟೆಗಳಿತ್ತಲ್ಲ, ತಗೊಂಡೋಗಿ ಕೊಟ್ಟೆ. ಇದುವರೆಗೂ ವಿಡಿಯೋ ಬಂದಿದ್ಯಾ? ಇಲ್ಲ. ಎಲ್ಲೂ ಅಷ್ಟೇ, ಯಾವುದು ಅನೌನ್ಸ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ನಾವ್ ಹಂಗೆ ನಮ್ ಕೈಯಲ್ಲಿ ಆಗಿ ಸೇವೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದೇನಂತಂದ್ರೆ, ಅಂತ ಕಷ್ಟದಲ್ಲಿ ಇದ್ದಾರೆ, ನೀವ್ ಹೇಳ್ತಿರಲ್ಲ ಯಾರು ಇಲ್ಲ ಅಂತಂದ್ರೆ ನನ್ನ ಹತ್ರ ಬನ್ನಿ ಅಂತ, ಆ ರೀತಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನ್ಗೆ ಯಾರು ಇಲ್ಲ, ನಾನು ಅದರಿಂದ ವಾಸಿ ಆಗಕ್ ಸಾಧ್ಯ ಇಲ್ಲ ಅಂತ ನೀವು ಪ್ರೂವ್ ಮಾಡೋದಾದ್ರೆ, ನಿಮ್ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎರಡೂ ತಗೊಂಬನ್ನಿ, ಫ್ರೀ ಹಾಕೊಂಡು ಫ್ರೀ. 1000 ಜನ ಬರ್ಲಿ, ನಾನು ಪಬ್ಲಿಕ್ ಔಷಧಿ ಕೊಡೋದು ನಿಲ್ಸ್ಬಿಟ್ಬೇಕಾದ್ರೂ ನಿಮಗ್ ಕೊಡ್ತೀನಿ. ಆದ್ರೆ ನಾವು ನಿರ್ಗತಿಕರು, ಅನಾಥರು, ಅನಾಥರು,
ನಮ್ಗಿಲ್ಲ ಇಲ್ಲಿ ಹೆಂಗ್ ಬರ್ತಾರೆ ನಿಮ್ದೇನ್ ರೂಲ್ಸ್ ಇದೆ ಅದೇ ರೂಲ್ಸ್ ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ ಭೇಟಿ ಮಾಡಬಹುದು ನಾನು ಅವ್ರು ಇರೋ ಕಡೆಗೆ ಅವ್ರ ಮನೆಗೆ ಹೋಗಲ್ಲ ನನ್ನ ಆಫೀಸ್ಗೆ ಬರಬೇಕು ಬಂದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎರಡು ತಗೊಂಬಂದು ಒಂದ್ ಲೆಟರ್ ಬರ್ಕೊಡ್ಬೇಕು ನಾವು ಅನಾಥರು ನಮ್ಗೆ ನಿರ್ಗತರು ನಮ್ಗೆ ಶಕ್ತಿ ಇಲ್ಲ ಅಂತ ಬರ್ಕೊಟ್ರೆ ಅದು 10 ಲಕ್ಷ ಆಗ್ಲಿ ನಾನು ಸೇವೆ ಮಾಡಕ್ ಸಿದ್ಧವಾಗಿದೆ ಖಂಡಿತವಾಗ್ಲೂ ಕೊಡ್ತೀನಿ ಯಾಕಂತಂದ್ರೆ ಈಗ ನನ್ನೆ ಮುಚ್ಚಿಡೋದೇನಿಲ್ಲ ಇಲ್ಲೇ ಇದೆ ಕಾರಲ್ಲಿ ಫೋನ್ ಇವರು ಕೊಟ್ಟಿರೋದನ್ನ ನೋಡ್ಬಿಟ್ಟು ಅವರು ಟೀಪಾ ಮೇಲೆ ಕಾಲಿಟ್ಕೊಂಡಿದ್ದಾರೆ ಆ ಟೀಪಾ ನೋಡಿದ್ರೆ ನನ್ನ ಪ್ರಕಾರ ಒಂದು 5 ಲಕ್ಷ ಇರ್ಬೋದು ಅವ್ರೇನು ಕಾಮೆಂಟ್ ಹಾಕಿದಾರೆ ಅಂದ್ರೆ ಆಶ್ರಮದಲ್ಲಿ ಫ್ರೀಯಾಗಿ ಕೊಟ್ರಲ್ಲ ನಾನು ಕಷ್ಟದಲ್ಲಿದ್ದೀನಿ ನನಗೆ ಫ್ರೀಯಾಗಿ ಕೊಡಿ ಅಂತ ನಿನ್ನೆ ಮಧ್ಯಾಹ್ನ ಕಾಮೆಂಟ್ ಹಾಕಿದ್ದಾರೆ ಇರ್ತಾರ ಅಂತಾರು ಏನು ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಅವ್ರಿಗಂತ ಅಲ್ಲ ತಪ್ಪಾಗತ್ತೆ ಆ ರೀತಿ ನಾನು ನಿರ್ಗತಿಕ ನಾನು ಇದೇ ತರ ವಿಡಿಯೋ ಮಾಡ್ತೀನಿ ಬಾ ಕೂತ್ಕೋ ನಾನು ನಿರ್ಗತಿಕ ನನಗಿಲ್ಲ ನೀವು ಕೊಡಿ ಔಷಧಿ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ನಿಮ್ಗೆ ಔಷಧಿ ಕೊಡ್ತೀನಿ ಎಷ್ಟು ಜನ ಬೇಕಾದ್ರೆ ಬರ್ಬೋದು ಸೊ ಯಾರೆಲ್ಲ ಈ ರೀತಿ ಸುಮ್ಮನೆ ವದಂತಿಗಳನ್ನ ಹರಡೋದು ಬಿಟ್ಟು ನಿಮ್ ಕೈಲಾದ್ರೆ ನೀವು ಮಾಡಿ ಇಲ್ಲಾಂದ್ರೆ ತಗೊಳ್ಳಿ ಸುಮ್ಮನೆ ಈಗ ಅವರೊಂದು ಸೇವೆಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇರುವಾಗ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಕೋತೀನಿ ನಮಗ್ ಗೊತ್ತಿಲ್ಲ ನಮ್ಗಂತೂ ಇಲ್ಲಿ ಬಂದ್ಮೇಲೆ ಇವ್ರ ಸಮಸ್ಯೆ ಬಗೆಹರಿದಿದೆ ಅದನ್ನ ನೀವು ಕಣ್ಣಾರೆ ನೋಡಿದ್ರೆ ನಾನು ಕಣ್ಣಾರೆ ನೋಡಿದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ನೋಡಿದ್ದಾರೆ ಒಳ್ಳೇದು ಕೆಟ್ಟದು ಎಲ್ಲ ಅವ್ರ ಹತ್ರ ಇರ್ತದೆ ಲೆಕ್ಕಾಚಾರ ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಗುರುಗಳನ್ನ ಭೇಟಿಯಾಗಿ ಹಾಗೆ ಯಾರೆಲ್ಲ ನಿರ್ಗತಿಕರಿದ್ದೀರಾ ನನ್ನ ಕೈಯಲ್ಲಿ ದುಡ್ಡೇ ಕೊಡೋಕ್ಕಾಗಲ್ಲ ನನಗೆ ಯಾರು ಹಿಂದೆ ಮುಂದೆ ಇಲ್ಲ ಅಂತ ಆದ್ರೂ ಕೂಡ ಅದಕ್ಕೊಂದು ಅವಕಾಶ ಅವ್ರು ಮಾಡ್ಕೊಡ್ತಾ ಇದಾರೆ ಉಚಿತವಾಗಿ ಸೇವೆ ಸಲ್ಲಿಸ್ತಾರಂತೆ ಆದ್ರೆ ಅವರು ಮೂಲ ಆಧಾರ ಕೇಳ್ತಾ ಇದಾರೆ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ನೀವು ನಿರ್ಗತಿಕರು ಯಾರು ಇಲ್ಲ ಅನ್ನೋದಕ್ಕೆ ಪ್ರೂಫ್ ತಗೊಂಡೋದ್ರೆ ನಿಮಗೆ ಖಂಡಿತವಾಗ್ಲೂ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ ಥ್ಯಾಂಕ್ ಯು ಖಂಡಿತವಾಗ್ಲೂ ಧನ್ಯವಾದ ಇದು ಬ್ಲಾಸ್ಟ್ ಆಗ್ಬಿಡುತ್ತಂತೆ ಇದು ಸಮಸ್ಯೆ ಅಲ್ಲ ಮತ್ತೆ ಒಂದಲ್ವಾ ಇರೋದು ಪೂರ್ತಿ ಇದೆಯಲ್ಲ ಎಲ್ಲಾ ಕಡೆ ಈಗ ನೋಡಿ ತಾತನಿಗೆ ಅವ್ರಿಗೆ ಒಬ್ರಿಗೆ ಆಗಿತ್ತಲ್ಲ ಇಲ್ಲಿ ಇನ್ಫೆಕ್ಷನ್ ಆ ರೀತಿ ಇನ್ಫೆಕ್ಷನ್ ಆಗಿದೆ ಇವ್ರಿಗೆ ಸಾಕಷ್ಟು ಜನ ತಂದೆಯವರು ಜಾಸ್ತಿ ಹೊತ್ತು ಕೆಲಸ ಮಾಡೋರ್ಗು ಇವ್ರಿಗೆ ಈ ತರ ಇದೆ ನಂದೊಂದು ಕ್ವಶನ್ ಏನಂದ್ರೆ ಈ ರೀತಿ ಸಮಸ್ಯೆಲಿ ಬಳಲ್ತಾ ಇರೋ ತುಂಬಾ ಜನ ಇದಾರೆ ಬಟ್ ಇದಕ್ಕೆ ಈಗ ಆಯುರ್ವೇದಿಕ್ ಅಲ್ಲಿ ಎಷ್ಟು ಬೇಗ ಗುಣ ಆಗುತ್ತೆ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಎಷ್ಟು ಬೇಗ ಗುಣ ಆಗುತ್ತೆ ನೋಡಿ ಯೋಗೇಶ್ ಅವರೇ ಆಯುರ್ವೇದಿಕ್ ಅಲೋಪತಿ ಹೋಮಿಯೋಪತಿ ಅನ್ನೋದಕ್ಕಿಂತ ನಾನೇನ್ ವೃತ್ತಿ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ಹೇಳ್ತೀನಿ ನಾನು ಇನ್ನೊಂದು ಕಂಡಮ್ ಮಾಡಿ ಹೇಳಲ್ಲ ನಮ್ಮಲ್ಲಿ ನಾಟಿ ಪದ್ಧತಿಯಲ್ಲಿ ನಾವು ಮಾಡ್ತೀವಿ ಇದೇನಾಗಿರುತ್ತೆ ಅಂದ್ರೆ ರಕ್ತ ಎಲ್ಲ ಎಪ್ಕಟ್ಬಿಟ್ಟಿರುತ್ತೆ ಆ ನರ್ವ್ಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅದು ಆ ರಕ್ತ ಸಾಧಾರಣವಾಗಿ ತೆಳುವಾಗಿ ಅದು ಸಂಚಲನೆ ಮಾಡಿದಾಗ ಸರಿವಾಗುತ್ತೆ ಎಷ್ಟು ದಿನದಲ್ಲಿ ವಾಸಿಯಾಗುವಂತ ಯಾವುದೇ ವ್ಯಾಧಿಗಾಗಲಿ ಯಾವುದೇ ವೈದ್ಯರಾಗಲಿ ಇಷ್ಟೇ ದಿನಕ್ಕೆ ವಾಸಿ ಆಗತ್ತಂತ ಯಾವ ವ್ಯಾಧಿಗೆ ಹೇಳಿಕೊಳ್ಳಿ ಆದರೆ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಇದಕ್ಕಿಂತ ಫುಲ್ ಟರ್ನ್ ಟರ್ನ್ ಈಗ ಕಾಲಿದೆಯಲ್ಲ ಇದ್ರ ಮೇಲೆ 1/2 ಇಂಚ್ ಸ್ಟೈಟ್ ಈಗ ಅವ್ರಿಗಿದೆ ನೋಡಿದ್ದಪ್ಪ ಆ ರೀತಿ ಇರೋದೆಲ್ಲ ನಾನು ವಾಸಿ ಮಾಡಿದ್ದೀನಿ 6 ತಿಂಗಳಲ್ಲೇ ವಾಸಿ ಮಾಡಿದ್ದೀನಿ ಒಬ್ಬರಿಗೆ ಫುಲ್ ರೌಂಡ್ ಇದೆ ಸೇಮ್ ಇದೇ ಕಂಡೀಷನ್ ಬರೀ 3 ತಿಂಗಳು ವಾಸಿ ಆಗಿದೆ ಆದ್ರೆ ಇನ್ನೊಂದೇನಾಗ್ತಾ ಇದೆ ಅಂದ್ರೆ ಈಗ ಅವರು ಪೇಷಂಟ್ ತಪ್ಪು ಅಂತ ನಾವು ಹೇಳಕ್ ಬರಲ್ಲ ಈಗ ನಾ ಕಾಲದ ಒತ್ತಡದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಇವ್ರಿಗೆ ಕೊಡ್ತೀವಿ ಫ್ರೀ ಇದಾರೆ ಪಾಪ ಹಚ್ಕೋತಾರೆ ಇವ್ರೆ ಇವ್ರು ಕೊಡ್ತೀವಿ ಇವ್ರೇನ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ನಾನು ಔಷಧಿ ಕೊಡ್ತೀನಿ ಔಷಧಿ ತಗೊಂತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅವಾಗ ಎಲ್ಲಿ ವಾಸಿ ಆಗತ್ತೆ ಖಂಡಿತವಾಗ್ಲೂ ನಾವ್ ಹೇಳ್ದಂಗ್ ಪಾಲನೆ ಮಾಡಿದ್ರೆ 3 ರಿಂದ 6 ತಿಂಗಳು 100% ವಾಸಿ ಆಗುತ್ತೆ ಮೇನ್ ಕಾರಣ ಹಲವಾರು ಜನಕ್ಕೆ ನನಗೆ ಹೇಳಿರೋ ಪ್ರಕಾರ ನನ್ನ ಅನುಭವ ಏನ್ ಹೇಳ್ತಂದ್ರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿರೋರಿಗೆ ಈ ರೀತಿ ಆಗುತ್ತೆ ಇವಾಗ ನಿಮ್ಗೆ ಅಲ್ಲಿ ನಂಬಿಕೆ ಇರ್ಲಿಲ್ಲ ಆಪರೇಷನ್ ಮಾಡಿಸಿದ್ರೆ ವಾಸಿ ಆಗುತ್ತೆ ನನಗೂ ಈ ಆಯುರ್ವೇದಿಕ ಇದ್ರಲ್ಲಿ ಔಷಧಿ ವಾಸಿ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರೆ ನನಗೆ ಇನ್ನು ನಂಬಿಕೆ ಬಂದಿಲ್ಲ ಇದು ಜನಕ್ಕೆ ನಾನು ರಿಯಾಲಿಟಿ ಹೇಳ್ತಾ ಇರೋದು ಆ ಗುರುಗಳು ಇದನ್ನ ಮಾಡಿ ಅವ್ರಿಗೆ ವಾಸಿ ಮಾಡಿದ್ಮೇಲೆ ನಾನು ಖಂಡಿತ ಸೋರಿಯಾಸಿಸ್ ಅಲ್ಲಿ ಡೌಟ್ ಇತ್ತು ಅದೇ ರೀತಿ ಇದ್ರಲ್ಲಿ ಸೋರಿಯಾಸಿಸ್ ಒಟ್ಟಲ್ಲಿ ನೀವು ಒಳ್ಳೆ ತಿಳುವಳಿಕೆಯಿಂದ ಮಾತಾಡ್ತೀರಾ ಏನು ನಂಬಿಕೆ ಇಲ್ಲ ಅಂದ್ರೆ ಇರೋ ನಾನು ವಾಸಿ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ಬೇಕು ಹೇಳ್ಬೇಕು ಜನಕ್ಕೆ ಹೇಳ್ಬೇಕು ಅಲ್ಲಲ್ಲ ಹೇಳ್ಬೇಕು ಅಲ್ವಾ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಹೇಳ್ದಲ್ಲ ಫಸ್ಟ್ ಅಲ್ಲಿ ಇಷ್ಟೇ ತಿಂಗಳಿಗೆ ಆಗತ್ತೆ ಅನ್ನೋದಕ್ಕಿಂತ ಇದೇ ಜಾಗದಲ್ಲಿ ಇದೇ ದೇವ್ರ ಮುಂದೇನೆ ನಾನು ನಿಮ್ಮನ್ನೇ ಕುಣಿಸಿ ಈಗೇನ್ ಗಂಟು ಕ್ಲಿಯರ್ ಆಗಿ ತಗೊಳ್ಳಿ ಫೋಟೋ ಈಗೇನ್ ಗಂಟಿದೆ ಏನಿದೆಯೋ ಇದೆಲ್ಲ ಕ್ಲಿಯರ್ ಆಗಿ ಸಮವಾಗಿ ಬರಂಗೆ 3 ಜನ ಕುಣಿಸಿದ್ರಿ ಇಲ್ಲಿ 3 ಜನಕ್ಕೆ ಕ್ಲಿಯರ್ ಮಾಡ್ಕೊಡ್ತೀನಿ ಆಗದಾದ್ರೆ ಮಾತ್ರ ಚಾಲೆಂಜ್ ಮಾಡ್ತೀನಿ ಆಗಲ್ಲ ಅಂದ್ರೆ ನಾನು ನಮಸ್ಕಾರ ದೇವ್ರೆ ಅನ್ಬಿಡ್ತೀನಿ ಅಷ್ಟೇ ಹೋಗಲ್ಲ ಅಂತತೆ ಇಲ್ಲೆಲ್ಲ ಆಗಿದೆ ಏನ್ ವ್ಯಾಧಿ ನೋಡಿ ತೊಡೆ ಹತ್ರ
ಏನ್ ವ್ಯಾಧಿ ಅಂತ ಹೇಳಿದ್ರೆ ಇದು ರಿಂಗ್ ವಾಮ್ ಅಂತಾರೆ ಇದನ್ನ ರಿಂಗ್ ವಾಮ್ ಅಂತ ನೋಡಿ ಹಿಂಗೆ ಆಡ್ತಾ ಹೋಗ್ತಾ ಇರುತ್ತೆ ಇದು ಏನ್ ಗೊತ್ತಾ ಸೋರೆಸಿಸ್ ತರ ಅಲ್ಲ ಇದು ನಿನ್ ಬಟ್ಟೆನೋ ಇಲ್ಲ ಮತ್ತೆ ನಿನ್ ಟಚ್ ಆದ್ರೂ ಸ್ವಲ್ಪ ಬೇರೆಯವ್ರಿಗೆ ಬರ ಸಾಧ್ಯತೆ ಇದೆ ಬರುತ್ತೆ ಅಂತಲ್ಲ ಬರ ಸಾಧ್ಯತೆ ಇದೆ ನೀನು ಹುಷಾರಾಗಿ ಅದನ್ನ ದಿನಾನು ಚೆನ್ನಾಗಿ ಬಿಸಿನೀರಲ್ಲಿ ತೊಳ್ಕೋಬೇಕು ಅಂದ್ರೆ ಸೋರೆಸಿಸ್ ಬೇರೆ ಇದೆ ಬೇರೆ ಅಂತ ಇದು ರಿಂಗ್ ವಾಮ್ ಅಂತ ಸೋರೆಸಿಸ್ ಬೇರೆ ರಿಂಗ್ ವಾಮೆ ಬೇರೆ ಫಂಗಲ್ ಇನ್ಫೆಕ್ಷನ್ ಬೇರೆ ಓಕೆ ಇವಾಗ ಸೋರೆಸಿಸ್ ಸ್ಪ್ರೆಡ್ ಆಗಲ್ಲ ಅಂತ ಲಾಸ್ಟ್ ವಿಡಿಯೋ ಹೇಳಿದ್ರು ಇದು ಲೈಟ್ ಆಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ ಈ ರೀತಿ ಇದ್ದವ್ರು ಏನ್ ಕೇರ್ ತಗೋಬೇಕು ಇಲ್ಲ ಯಾವ ರೀತಿ ಇದ್ ಮಾಡಿದ್ರೆ ವಾಸಿ ಆಗುತ್ತೆ ಈ ರೀತಿ ಇದ್ದವ್ರಿಗಾಗಲಿ ಸ್ಕಿನ್ ಪ್ರಾಬ್ಲಮ್ ಎಲ್ಲದಕ್ಕೂ ಒಂದೇ ತರ ಪತ್ತೆ ಇರುತ್ತೆ ಏನಂದ್ರೆ ಹೀಟ್ ಪದಾರ್ಥ ತಗೋಬಾರ್ದು ಹಸಿಮೆಣಸಿನಕಾಯಿ ಬದನೆಕಾಯಿ ಈ ರೀತಿ ಪದಾರ್ಥಗಳು ಸೆಲ್ದಿ ವಸ್ತುಗಳು ಅಂತ ಹೇಳ್ತೀವಿ ಅದನ್ನ ತಗೋಬಾರ್ದು ಇವಾಗ ಇವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಇವ್ರಿಗೆ ಏನ್ ಟ್ರೀಟ್ಮೆಂಟ್ ಇಲ್ಲ ಬರೀ ಒಂದೇ ಬಾಟ್ಲಿ ಇಟ್ಕೊಂಡಿದ್ದು ನೋಡಿ ಒಂದ್ ಕ್ರೀಮು ಒಂದ್ ಆಯಿಲ್ ಗಜ ವಾಸ ಆಗ್ಬಿಡುತ್ತೆ ಆಯ್ತಾ ನಾನು ಹೇಳಿದ್ರೆ ನಂಬ್ತೀರಾ ಹೆಂಗ್ ನಂಬ್ತೀರ ನಮ್ಮನ್ ನೀವು ವಾಸಿ ಆದ್ಮೇಲೆ ನಂಬ್ತೀಯ ಆವಾಗ ಅವಾರ್ಡ್ ಕೊಡ್ತೀಯ ನನಗೆ ಸರಿ ತಗೋ ಇದನ್ನ ಈ ಕ್ರೀಮು ಈ ಆಯಿಲ್ ಹಚ್ಚಿದ್ಮೇಲೆ ಹಚ್ಬೇಕು ಈ ಕ್ರೀಮ್ ಹಚ್ಚಿದ್ರೆ ಇದು ಇದು ಹಚ್ಬೇಕು ಆಯಿಲ್ ಇದು ಕ್ರೀಮ್ ಆಮೇಲೆ ಹಚ್ಬೇಕು ಇದ್ರಲ್ಲಿ ಉಪ್ಪು ಹಾಕಿರ್ತೀನಿ ಉಪ್ಪು ಹಚ್ಬಿಟ್ಟು ಅಂದ್ರೆ ಬಾಯ್ ಬರ್ತೋಬೇಕು ಹಂಗ್ ಬರ್ತದೆ ಉರಿ ಆಯಿಲ್ ಹಚ್ಬಿಟ್ಟು ಇದನ್ನ ಹಚ್ಚು ವಾಸಿ ಆಗ್ಬಿಡ್ತದೆ ಆಮೇಲೆ ಒಂದು ಅವಾರ್ಡ್ ಕೊಡು ನನಗೆ ಈ ಕಾಲದಲ್ಲೂ ಗಜನ್ಗೆ ಈಗ ಇವಾಗ ಸುರುವಿನ ಹಂತದಲ್ಲಿದೆ ಈಗ ಗಜನ್ಗೂ ಸೋರಿಯಾಸಿಸ್ ಗುರುಜಿ ಸೋರಿಯಾಸಿಸ್ ಅಲ್ಲ ರಿಂಗ್ ವಾಮ್ ರಿಂಗ್ ವಾಮ್ ಅಂದ್ರೆ ಏನದು ರಿಂಗ್ ವಾಮ್ ಅಂದ್ರೆ ನೋಡಿ ಈಗ ಇಲ್ಲಿದೆಯಲ್ಲ ಇದು ಸೆಂಟ್ರಲ್ ಕ್ಲಿಯರ್ ಆಗ್ತಾ ಬರುತ್ತೆ ವೈಟ್ ಚಿಕ್ಕ ಚಿಕ್ಕ ಗುಲ್ಲೆ ಬರೋದು ಹಂಗಂಗೆ ಆಗ್ತಾ ಹೋಗುತ್ತೆ ಈಗ ನಾವು ಹೊಲ್ತಿ ಕೊಟ್ಟು ಇಲ್ಲಿ ಒಳಗಡೆ ಚೆನ್ನಾಗಾಗುತ್ತೆ ಹಿಂಗ್ ಹೋಗ್ತಾನೆ ಇರುತ್ತೆ ದೇಹ ಪೂರ್ತಿ ಹಿಂಗ್ ಬರ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ಇದನ್ನ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಫುಲ್ ಚಕ್ಕೆ ಚಕ್ಕೆ ಟೈಪು ಮತ್ತೆ ಸೋರೆಸಿಸ್ ಆಗು ಕನ್ವರ್ಟ್ ಕನ್ವರ್ಟ್ ಆಗುತ್ತೆ ಮತ್ತೆ ನೋಡೋದಕ್ಕೆ ಅಸೈವ ಅಲ್ಲ ಇದು ತುಂಬಾ ಕಾಟ ಕೊಡುತ್ತೆ ಅಷ್ಟು ಕಾಡ್ತಾ ಇರುತ್ತೆ ಅದಷ್ಟಕ್ಕೆ ಅವ್ರು ತುಂಬಾ ಕಾಟ ಕೊಡುತ್ತೆ ಆಲ್ರೆಡಿ ಇದಕ್ಕೆ ಮೆಂಬರ್ ಹೇಳಿಲ್ಲ ನೀನು ಇತ್ತು ಈಗ ವಾಸ ಆಗಿತ್ತು ನಾನು ತೋರಿಸ್ತೆ ಹೇಗೋ ನಾ ಎಲ್ಲ ಒಂದೊಂದು ಕಿಡ್ನಿ ಎಲ್ಲ ಸೇರ್ತ ಒಂದೇ ಸಲ ಅನ್ಸ್ಕೊಂಡು ಬೇನ್ ಸೊಪ್ಪು ಲುಪ್ಕೊಂಡು ಹಸನ ಪೂರಿ ಅವರು ಏನೇನೋ ಕಾತ ಕೊಟ್ಬಿಟ್ಟಿದ್ರು ದಾರ ಪೂರಿ ಹಾಕೊಂಡು ಅಲ್ಲ ಎಲ್ಲ ಉರ್ಸ್ಬಿಟ್ಟಿದ್ರು ಅದಕ್ಕೆ ನರ್ಸಿಂದು ಅದನ್ನು ವಾಸ ಆಗಿತ್ತು ತಿರುಗಿ ತಿರುಗಿ ಟ್ಯಾಬ್ಲೆಟ್ ಅದೆಲ್ಲ ತಗೊಂಡ ಮೇಲೆ ಕ್ರೀಮ್ ತಗೊಂಡ ಮೇಲೆ ವಾಸಿ ಆಗಿದೆ ಮತ್ತೆ ಬಂದಿದೆ ಈಗ ನಾನು ಲಾಸ್ಟ್ ಒಂದು 6 ತಿಂಗಳಿಂದ ಈ ವಿಡಿಯೋ ಮಾಡಿದ್ದೆ ಇದು ಕಪ್ಪೇಶ್ವರಿ ಅಂತ ಹೌದು ಇದು ಲಕ್ಷ್ಮಿ ನೋಡಿದ್ರಾ ಛತ್ರಿ ತರ ಇದೆ ಛತ್ರಿ ಅಲ್ಲ ಇದು ಇದು ಬುಟ್ಟಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹೂವ ಆತರ ಬುಟ್ಟಿ ಹಿಂಗಿರುತ್ತೆ ಇದು ಅವಾಗ ಕಾಯಿ ಇರ್ಲಿಲ್ಲ ನಾನು ವಿಡಿಯೋ ಮಾಡಿದ್ದೆ ಜನ ಅದು ಹಿಂಗೆ ಹಿಂಗೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಇದರಲ್ಲಿ ಎರಡು ಬರುತ್ತೆ ಬಿಳಿ ಈಸ್ಕರಿ ಕಪ್ಪು ಈಸ್ಕರಿ ಅಂತ ಈಗ ನಿಮ್ಗೆ ಹಲ್ಲು ನೋವಿದೆ ಅನ್ಕೊಳ್ಳಿ ಈ ಎರಡು ಎಲೆ ಓಪನ್ ಚಾಲೆಂಜ್ ಎರಡು ಎಲೆ ಅಗದು ಚೆನ್ನಾಗಿ ಅಲ್ಲುಚ್ಚುವಲ್ಲ ಅಲ್ಬಿಡಿ ಆತರ ಹಿಂಗ್ ಉಜ್ಬಿಟ್ರೆ 3 ದಿನ ಉಜ್ಬಿಟ್ರೆ ಹಲ್ಲು ನೋವು ಮಠ ಮಾಡಿ ಮತ್ತೆ ಸ್ಕಿನ್ ಪ್ರಾಬ್ಲಮ್ ಎಲ್ಲೆಣ್ಣೆ ಜೊತೆಗೆ ಇದನ್ನ ಅರ್ದು ಎಲ್ಲೆಣ್ಣೆ ಹಾಕಿ ಅರಿಬೇಕು ಅರ್ದು ಒಂದು ಅರ್ಧ ಲೀಟರ್ ಎಲ್ಲೆಣ್ಣೆ ಹಾಕೋದು ಅಂದ್ರೆ ಬರೀ ಸೊಪ್ಪನ ಮಾತ್ರ ಸೊಪ್ಪು ಸೊಪ್ಪು ಬೀಜ ಸೊಪ್ಪು ಸೊಪ್ಪು ಬರೀ ಸೊಪ್ಪ ಈ ಸೊಪ್ಪು ಹಾಕಿ ಎಲ್ಲೆಣ್ಣೆ ಅರ್ಧ ಲೀಟರ್ ಹಾಕಿ ಒಂದು ಇಡೀ ಸೊಪ್ಪು ಹಾಕಿ ಅರ್ಕೊಂಡು ಚೆನ್ನಾಗಿ ಸಣ್ಣ ಉರಿಲಿ ಒಲೆಯಲ್ಲಿ ಇಡಬೇಕು ಮಣ್ಣಿನ ಪಾತ್ರೆಯಲ್ಲಿ ಇಲ್ಲ ತಾಮ್ರದ ಪಾತ್ರೆಯಲ್ಲಿ ಇಟ್ಟು ತುಂಬಾ ಫಲಿತಾಂಶ ಇರುತ್ತೆ ಚೆನ್ನಾಗಿ ಕಾಯಿಸ್ಕೊಂಡು ಅರ್ಧ ಹಿಂಗ್ಬೇಕು ಆ ರೀತಿ ಕಾಯಿಸ್ಕೊಂಡು ಇದೇ ಪ್ರಾಬ್ಲಮ್ ಇದೆ ಒಂದೇ 20 ದಿನ 20 ದಿನದಲ್ಲಿ ಕರೆಕ್ಟ್ ಆಗಿ ಹಚ್ಚಿದ್ರೆ ಅಂದ್ರೆ ಹೊಟ್ಟೆಗೆ ನಾವು ಕೊಡ್ತೀವಿ ತ್ರಿಪುಳಾ ಚೂರ್ಣ ಅಂತ ಕೊಡ್ತೀವಿ ಅದು ತಗೋಬಹುದು ಇದು ನಷ್ಟ ಬಂದ್ರೆ 20 ದಿನದಲ್ಲಿ ಕೆಲಸ ಮಾಡ್ತೀರಿ ನಾವು ಬಟ್ಟೆ ಕೆಲಸ ಮಾಡ್ತೀವಿ ಭಟ್ರು ಈಗ ಆಶ್ರಮದಲ್ಲಿ ಬಟ್ಟೆ ಕೆಲಸ ಮಾಡ್ತಾ ಇದ್ರಿ ಉಚಿತ ಸೇವೆ ಸಂಸ್ಥೆ ಧನ್ಯವಾದ ನಿಮ್ಗೆ ದೇವ್ರ ಮಕ್ಕಳಿಗೆ ಉಚಿತ ಸೇವೆ ಮಾಡ್ತಾ ಇದ್ರು ಅಂದ್ರೆ ದೇವ್ರ ನಿಮ್ಗೆ ಒಳ್ಳೇದು ಮಾಡ್ಲಿ ಈಗ ಚಿಕನ್ ಗುಳಿಗೆ ಬಂದಾಗ್ಲಿಂದ ಹಂಗಾಗಿ ಆವತ್ತಿಂದ ಈಗ ಎಲ್ಲಿ ತೋರಿಸೋದು ಕಮ್ಮಿ ಆಗ್ತಿಲ್ಲ ಈಗ ನಾ ಹೇಳಿ ತೋರಿಸಿಲ್ಲ ಕಮ್ಮಿ ಆಗೋದಿಲ್ಲ ಕಮ್ಮಿ ಆಗೋದಿಲ್ಲ ಈಗ ನಾನೊಂದು ಆಯಿಲ್ ಕೊಡ್ತೀನಿ ನಿಮ್ಗೆ ಈಗ ಆಶ್ರಮಕ್ಕೆ ಬಂದಿದ್ದೀರಲ್ಲ ನಿಮ್ಗೆ ಹೇಳಿದ್ರು ನಮ್ಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ತಂದಿದ್ದೀನಿ ಈ ಆಯಿಲ್ ಕೊಡ್ತೀನಿ ಬರೋ ತಿಂಗಳು ಬರ್ತೀನಿ ನಾನು ಅಷ್ಟರೊಳಗೆ ಚೆನ್ನಾಗಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಎಲ್ಲಾನು ನೀವೇ ತಿಳಿಸ್ಬೇಕು
ಇನ್ನೊಂದ್ ಬಾಟ್ಲ್ ಕೊಡ್ತೀನಿ ಆತಾಯ್ತಾ, ಒಂದಲ್ಲ ಎರಡ್ ಕೊಟ್ಬಿಡ್ತೀನಿ. ನೆಕ್ಸ್ಟ್ ತಿಂಗ್ಳು ನಾನು ಬರೋಷ್ಟೊತ್ತಿಗೆ ಕೈ ಆ ದೇವ್ರಿಗೆ ಹೋಗಿ ಹೂವು ಹಾಕ್ಬೇಕು. ನೀನು ನಾನೇ ಆ ಹೂವು ತಂದು ಕೊಡ್ತೀನಿ. ಹೂವು ಹಾಕ್ಬೇಕು, ಏನ್ ಅಳ್ಬೇಡ, ಚೆನ್ನಾಗಿ ಆಗ್ತಾ ಇದೆಯಲ್ಲ, ಎಷ್ಟು ವರ್ಷದಿಂದ ಇದ್ರು ವಾಸಿ ಆಗತ್ತೆ, ಏನು ಭಯ ಬೇಡ. ಯಾಕಂದ್ರೆ ನಾನು ನಿಮ್ಮ ಯೋಗೇಶ್ ಸರ್ ಬಿಡಲ್ಲ ನಮ್ಮನ್ನ. ಬೇಕಾದ್ರೆ ಆಯಿಲು ಕಳ್ಸಿಕೊಡ್ತೀನಿ, ಎರಡು ಆಯಿಲ್ ಕೊಟ್ಟಿರ್ತೀನಿ, ಈ ಪೌಡರ್ ಕೊಟ್ಟಿರ್ತೀನಿ. ನಿಮ್ಗೆ ಹೆಚ್ಚು ಕಮ್ಮಿ ತಿಂಗಳಿಗೆ ಬರುತ್ತೆ, ಅಷ್ಟೊಳಗೆ ಸಾಧ್ಯವಾದ್ರೆ ನಾನೇ ಬರ್ತೀನಿ, ವಾಸಿ ಮಾಡ್ಕೊಡ್ತೀನಿ. ತಗೊಳ್ಳಿ. ಕಿತ್ತಾ ಸಾಲ ಹೋಗಿ ಸರ್, ತಿನ್ ಸಾಲ ಇದ್ರ ಬಿ ದಿಕ್ತ ಮಸಾಜ್ ಬೆಳಗ್ಗೆ ಮತ್ತೆ ರಾತ್ರಿ ಎರಡೊತ್ತು ಬಿಸಿನೀರಲ್ಲಿ ತಗೊಳ್ಳಿ. ಬಿಸಿನೀರಲ್ಲಿ ಒಂದ್ ಚಮಚ ಪೌಡರ್ ಹಾಕೊಂಡು ತಗೊಳ್ಳಿ. ಆಯಿಲ್ ಕೊಟ್ಟಿರ್ತೀನಿ ಎರಡು ಆಯಿಲು. ಫಸ್ಟ್ ಬಿಸಿನೀರು ಕಾಯಿಸಿ ಬಿಡಿ, ಕೈ ಫ್ರೀ ಆಗಿ ಬಿಡಿ. ಅದನ್ನ ಬಿಸಿನೀರು ಹಚ್ಕೊಂಡು ಬಟ್ಟೆಯಲ್ಲಿ ಹಿಂಗ್ ಮಾಡ್ಕೊಂಡು ಚೆನ್ನಾಗಿ ಹಿಂಗ್ ತಟ್ಟಬೇಕು. ಆಮೇಲೆ ಚೆನ್ನಾಗಿ ಇದನ್ನ ಹಚ್ಚಿ ಹಿಂಗ್ ಉಜ್ಜಿ, ಚೆನ್ನಾಗಿ ಉಜ್ಜಿ. ಇದರಲ್ಲೆಲ್ಲ ಹಿಂಗ್ ಹೇಳಿರಿ, ಯಾರನ್ನ ನಿಮ್ ಪಕ್ಕದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಿ. ಬೆಳಗ್ಗೆ ಸಂಜೆ ಎರಡೊತ್ತು ಮಾಡಿ, ಇವ್ರು ಬಂದ್ಬಿಡುತ್ತೆ. ಗಾಡಿ ಚೆನ್ನಾಗಿದೆ, ಬೇಗ ಇದ್ರ ಇಷ್ಟಲ್ಲೇ ಇವ್ರ ರಿಸಲ್ಟ್ ಬರುತ್ತೆ. ಇವ್ರಿಗೆ ಏನು ಏನ್ ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ, ಅವ್ರು ಹೇಳ್ತಾರೆ. ಸಿಕ್ಕಾಪಟ್ಟೆ ವಾತದೋಷ ನಿಜಾನ ಇದ್ರೆ ಬಾಯ್ ತೆಗಿಬೇಕು. ನಿಜಾನ ಸುಲ್ಲ ನಾನು ಹೇಳ್ತಾ ಇದ್ದೀನಿ ಅನ್ಬಿಟ್ಟು ನೀನು ಹೂ ಅನ್ಬಿಟ್ರೆ ಸುಲ್ಲಾಗಬಿಡುತ್ತೆ. ಆಮೇಲೆ ಈಗ ನಿಮ್ಗೆ ವಾಪಸ್ ಚಾಲೆಂಜ್ ಬೇಕಂದ್ರೆ ಈ ಮಿಷನ್ ತರಿಸ್ಬೋದು. 300 to 325 ಗಂಟೆ ಶುಲ್ಕ ಇರುತ್ತೆ. ಈಗಲೇ ತರಿಸಿ ಓಪನ್ ಪಬ್ಲಿಕ್ ತೊಂಬರ್ ಗುರುಗಳು ಹೇಳ್ತಿದ್ದಾರೆ 310 to 320 ಶುಗರ್ ಇದೆ ಅಂತ. ಚೆಕ್ ಮಾಡೋಣಲ್ವಾ? ಚೆಕ್ ಮಾಡಿ. ಡೌನ್ ಇವಾಗ ನಿಮಗೆ 220 ಇದೆಯಲ್ಲ ಶುಗರ್, 231 ಇದೆ. ನಿಮ್ಗೆ ಇದೆಲ್ಲ ಶುಗರ್ ಅಣ್ಣ, ನಿಮ್ಗೆ ಎಷ್ಟಿದೆ ಚೆಕ್ ಮಾಡಿ. GRBS ಗೆ ನಾರ್ಮಲ್ ಬ್ಲಡ್ HbA1c ರಿಪೋರ್ಟ್ ಗೆ ಒಂದು 20-30 ವೇರಿಯೇಷನ್ ಇರುತ್ತೆ. ಒಂದ್ ತಿಂಗಳಾದ್ಮೇಲೆ ಇದೇ ರೀತಿ ಇಲ್ಲೇ ಬಂದು ಸ್ಕ್ಯಾಚ್ ಮಾಡಿ. ಆದ್ರೆ ಇವರು ಊಟ ಸ್ವಲ್ಪ ಅಧಿಕವಾಗಿ ಆಡ್ತಾರೆ, ಕೆಲವರೆಲ್ಲ ಕೆಲವರೆಲ್ಲ 321 ಇವ್ರದ್ದು 231 ಇವ್ರದ್ದು 321 ಉಲ್ಟಾ. ಇವ್ರಿಗೆ ಇವಾಗ ಅಪ್ಪಾಜಿ ಅವ್ರಿಗಿದೆ ಒಂದು 320 ಇದೆ ಶುಗರು, ಇವ್ರಿಗೆ 220 ಇದೆ. ಒಂದಷ್ಟು ಜನರು ಪ್ರಶ್ನೆ ಏನಪ್ಪ ಅಂದ್ರೆ ಈ ಶುಗರ್ ಅನ್ನೋದು ವಾಸಿ ಆಗತ್ತಾ ವಾಸಿ ಆಗಲ್ವಾ, ಅಥವಾ ಅದಕ್ಕೆ ಪಥ್ಯ ಹೇಗಿರ್ಬೇಕು, ಅಥವಾ ಅದಕ್ಕೆ ಮೆಡಿಸಿನ್ ಇಂದ ಪರಿಹಾರ ಇದೆಯಾ, ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಇಂದ ಪರಿಹಾರ ಇದೆಯಾ? ನಮಸ್ಕಾರ. ಕರೆಕ್ಟ್ ಆಗಿ ಒಳ್ಳೆ ಪ್ರಶ್ನೆ ಕೇಳಿದ್ರು, ನಾನು ಸುಮಾರು ದಿವಸದಿಂದ ಇದಕ್ಕೆ ಉತ್ತರ ಕೊಡ್ಬೇಕಾಯ್ತು. ನಾನೇನ್ ಹೇಳ್ತೀನಂದ್ರೆ ವ್ಯಾಧಿನೇ ಅಲ್ಲ ಶುಗರ್ ಅಂತೀನಿ, ಶುಗರ್ ವ್ಯಾಧಿ ಅಲ್ಲ. ಯಾಕೆ ವ್ಯಾಧಿ ಅಲ್ಲ ಅಂತೀನಂದ್ರೆ ಈಗ ಇವ್ರಿಗೆ 220 ಇದೆ, 150 ಇದೆ, 180 ಇದೆ, ಈ ರೀತಿ ಬೇರೆ ಬೇರೆ ಬಿಟ್ಟು ಇದು ವ್ಯಾಧಿ ಅಂತೂ ಅಲ್ಲ. ಇದನ್ನ ವ್ಯಾಧಿಯಾಗಿ ಪರಿಗಣನೆ ಮಾಡಿದ್ದಾರೆ. ಇದನ್ನ ಒಂದು ಮಾತಲ್ಲಿ ಹೇಳ್ಬೋದ್ರೆ ಮಾಫಿಯಾನ ಅಂತ ಹೇಳ್ಬೋದು. ಇದಕ್ಕೆ ನಾನೇನು ಬಗ್ಗಲ್ಲ, ನನಗೆ ಫೋನ್ಗಳು ಬೆದರಿಕೆ ಕಾಲು ಬಂದಿದೆ, ನಾನೇನು ಜಗ್ಗಲ್ಲ. ಮಾಫಿಯಾ ಇದೆ. ಶುಗರ್ ಹೋಗುತ್ತೆ ಅಂತ ಹೇಳಿದ್ರೆ ಇನ್ಯಾರು ನಂಬಲ್ಲ. ಅಂದ್ರೆ ಇವ್ರು ಹೋಗುತ್ತೆ ಅಂತ ಹೇಳ್ತೀರಾ? ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಹೋಗುತ್ತೆ ಅಂತ. ವ್ಯಾಧಿನ ಎಲ್ಲಾರಂದ್ರೆ ನೀವು ಹೋಗುತ್ತೆ ಅಂತ ಕೇಳ್ತೀರಾ? ದಿನ ಗಂಟೆ ಯಾವ್ದು ಯಾವ್ದು ವೈದ್ಯದಲ್ಲಿಲ್ಲ, ಪರ್ಫೆಕ್ಟ್ ಆಗಿ ಹೇಳಕ್ ಆಗಲ್ಲ. ಅವ್ರವ್ರ ದೇಹ ಪ್ರಕೃತಿ ತಕ್ಕ ಕೆಲಸ ಮಾಡುತ್ತೆ. ಪ್ರತಿಯೊಂದಕ್ಕೂ ಪರಿಹಾರ ಇದೆ. ನಮ್ಮಲ್ಲಿ ಒಂದು ಮಧು ನಾಶಿನಿ ಅಂತ ಹೇಳ್ತೀವಿ. ಮಧು ನಾಶಿನಿ ಅಂದ್ರೆ ಮಧು ಅಂದ್ರೆ ಸಿಹಿ, ನಾಶಿನಿ ಅಂದ್ರೆ ಆ ಸಿಹಿನ ತೆಗಿಸೋದು. ಮಧು ನಾಶಿನಿ ಅಂತ ಒಂದು ಎಲೆ ಬರುತ್ತೆ ನಿಮ್ಗೆ ಇಲ್ಲಿದೆ. ಮಧುನಾಶಿನಿ ಅಂತ ಇದು 41 ಮೂಲಿಕೆಗಳು ಮಿಕ್ಸ್ ಮಾಡಿದ್ದೀವಿ. ಮಧುನಾಶಿನಿ ಅಂತ ಇದಕ್ಕೆ ಹೆಸರು ಕೆಟ್ಟಿದೆ. ಮಧುನಾಶಿನಿ ಅಂತ ನೋಡಿ, ಈಗ ತೋರಿಸಿದ್ನಲ್ಲ ಅಂಗಡಿಯಲ್ಲಿ ಸಿಗುವಂತದ ನೀವೇ ರೆಡಿ ಮಾಡಿರೋದು. ಇದು 41 ಮೂಲಿಕೆಗಳು ನಾವಾಗಿ ರೆಡಿ ಮಾಡಿರೋದು, ನೀವೇ ರೆಡಿ ಮಾಡೋದು. ಇದೆಲ್ಲ ಸಿಗೋದಿಲ್ಲ, ಇದು ಸಿಗೋದಿಲ್ಲ. ಮಧುನಾಶಿನಿ ಅನ್ನ ಎಲ್ಲ ಇದೇ ತರ ಇರುತ್ತೆ. ಹಾಲು ಹಿಂಗ್ ತೆಗೆದ್ರೆ ಹಾಲು ಬರುತ್ತೆ.
ಇಂಥ ಎಲೆನ ಮೂರು ಎಲೆ ನೀವು ಅಗಿದು ಬಿಟ್ಟು ಮೂರು ಸ್ಪೂನ್ ಚಕ್ಕೆ ಹಾಕಿಕೊಂಡು ಮುನಿಸಿಪಾಲಿಟಿ ಇರೋದು. ನಮ್ಮ ಮನೇಲಿ ಒಬ್ಬ ಗೆಸ್ಟ್ ಬರ್ತಾರೆ, ಇವ್ರ ಮಾವ ಬರ್ತಾರೆ, ಅವ್ರಿಗೆ ನಾವು ಮದ್ನಾಶಿನ ಎಲೆ ಒಂದು ಹತ್ತು ಎಲೆ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ, ಯಾಕಂದ್ರೆ ನಾವು ಖಾರ ತಿನ್ನೋದು. ಅವ್ರಿಗೆ ಮೂರು ಎಲೆ ಕೊಟ್ಬಿಟ್ಟು ಆಮೇಲೆ ಊಟ ಹಾಕ್ತೀವಿ, ಯಾಕಂದ್ರೆ ಖಾರ ಗೊತ್ತಾಗಲ್ಲ. ಮತ್ತಿನ್ನೊಂದು ಕ್ವಶನ್ ಏನಂದ್ರೆ, ಇವಾಗ ನೀವು ಕೊಟ್ಟಿರೋ ಪೌಡರ್ ತಗೊಂಡ್ರೆ ಪೂರ್ತಿಯಾಗಿ ಶುಗರ್ ವಾಸಿ ಆಗುತ್ತಾ? ಅದೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಶುಗರ್ ನಾನು ಫಸ್ಟ್ ಮೊದಲನೇದಾಗಿ ವ್ಯಾಧಿ ಅಲ್ಲ ಅಂದೆ, ಎರಡನೇದಾಗಿ ಏನ್ ಹೇಳ್ತಾ ಇದ್ದೀನಿ, ನಮ್ಮ ಆಹಾರ ಪದ್ಧತಿ ಪ್ರತಿ ಒಂದಕ್ಕೂ ಶುಗರ್ ಮೇನ್ ಕಾರಣ ಏನಂತಂದ್ರೆ, ನಾವು ತಿನ್ನ ಆಹಾರ ಏನ್ ತಿಂದ್ರು, ಮೆಣಸಿನಕಾಯಿ ತಿಂದ್ರು, ಸೌತೆಕಾಯಿ ತಿಂದ್ರು, ಏನ್ ತಿಂದ್ರು ಗ್ಲೂಕೋಸ್ ಕನ್ವರ್ಟ್ ಆಗತ್ತೆ ನಮ್ಮ ದೇಹದಲ್ಲಿ. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಯಾವಾಗ ನಾವು ಅಧಿಕವಾಗಿ ಯಾಕೆ ದೋಸೆ ತಿನ್ಬೇಡಿ, ಇಡ್ಲಿ ತಿನ್ಬೇಡಿ, ಅನ್ನ ತಿನ್ಬೇಡಿ ಅನ್ನೋದಂದ್ರೆ ರೀಸನ್ ಒಂದೇ, ನೀವು ಖಾರದ ಪುಡಿ ತಿಂದಿರೋನು ಗ್ಲೂಕೋಸ್ ಆಗೇ ಕನ್ವರ್ಟ್ ಆಗುತ್ತೆ, ಅನ್ನ ತಿಂದ್ರು ಗ್ಲೂಕೋಸ್, ರೊಟ್ಟಿ ತಿಂದ್ರು ಗ್ಲೂಕೋಸ್. ಆ ಅನ್ನ ತಿಂದಾಗ ಏನಾಗುತ್ತೆ ಅಂದ್ರೆ ಬೇಗ ಜೀರ್ಣ ಆಗುತ್ತೆ. ಬೇಗ ಜೀರ್ಣ ಆದಾಗ ಈಗ ನಮ್ಗೆ ಇನ್ಸುಲಿನ್ ಎಷ್ಟು ಬೇಕು, ಈಗ 180 ಬೇಕು ಅಂತಂದ್ರೆ ಇನ್ಸುಲಿನ್ ನಮ್ಮ ದೇಹಕ್ಕೆ ತಕ್ಕಂಗೆ ಕೊಡುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಒಂದೇ ಸಲ 350 ಇನ್ಸುಲಿನ್ ಬರಂಗೆ ನಾವು ಆಹಾರ ಸೇವನೆ ಮಾಡ್ತೀವಿ, ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಅವಾಗ ಇದಕ್ಕೆ ಈಕ್ವಲ್ ಆಗಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಇಷ್ಟೇ ಡಿಫ್ರೆನ್ಸ್ ಅಲ್ಲಿ. ನೀವು ಮಿತಿಯ ಆಹಾರ ಮಾಡಿ, ಇದನ್ನ ಯಾವ ಪದ್ಧತಿ ಅಂತ ಇಲ್ಲಿ ಇರಿ, ಮಿತ ಆಹಾರ ಮಾಡಿ, ನೀರು ಕರೆಕ್ಟಾಗಿ ಸೇವನೆ ಮಾಡಿ, ದೇಹದಂಡನೆ ಮಾಡಬೇಕು. ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ 100% ನಮ್ಮ ದೇಹಕ್ಕೆ ತಕ್ಕಂಗೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಸರಿ ಹೋಗಿ, ಇದನ್ನ ಯಾವ ರೀತಿ ಅವ್ರು ಉಪಯೋಗ ಮಾಡಬೇಕು, ಎವ್ರಿಡೇ ಉಪಯೋಗ ಮಾಡ್ಬೇಕಾ ಇಲ್ಲ ಎಂದು? ಇದನ್ನ ನಾನು ಈಗ ಇವ್ರು ಕೊಟ್ಟಿದ್ದೀನಲ್ವಾ, ಈಗ ಇವ್ರು 230 ಇದೆ ಅನ್ಕೊಳ್ಳಿ, ಇವ್ರು ಮಿತ ಆಹಾರ ಮಾಡಿ ಕರೆಕ್ಟಾಗಿ ಒಂದು ತಿಂಗಳಿಗೆ ಬರುತ್ತೆ, ಬೆಳಗ್ಗೆ 5 ಗ್ರಾಮ್ ಸಂಜೆ 5 ಗ್ರಾಮ್ ಉಗುರು ಬೆಚ್ಚಿದ ನೀರಲ್ಲಿ ಹಾಕೊಂಡು ಸೇವನೆ ಮಾಡಬಹುದು, ಇಲ್ಲ ನೀರು ಹಾಕಿ ಕುದಿಸಿ ಸೇವನೆ ಮಾಡಬಹುದು, ಡೈರೆಕ್ಟ್ ಹಾಕಿ ತಗೋಬಹುದು. ನೀವು ಬೆಳಗ್ಗೆ ಮತ್ತೆ ರಾತ್ರಿ ಊಟಕ್ಕೆ ಮೊದಲಾಗಿ ತಿಂಡಿಗೆ ಮೊದಲಾಗಿ 1 ನಿಮಿಷ ಮುಂದೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಸೇವನೆ ಮಾಡ್ತಾರೆ. ಈಗ ಇವ್ರು 230 ಇದೆಯಲ್ಲ, ಕರೆಕ್ಟ್ ಆಗಿ ತಿಂಗಳಿಗೆ ನಿಮ್ಗೆ ನಾರ್ಮಲ್ ಬರುತ್ತೆ. ಹೌದಾ? ಇವರೇ ಗಿಡಮೂಲಿಕೆಗಳಿಂದ ತಯಾರು ಮಾಡಿರೋದು ಕಂಪನಿ ಪ್ರಾಡಕ್ಟ್ ಅಲ್ಲ ಗುರುಜಿ ಅವರು. ಇವ್ರು ಹೇಳ್ತಾ ಇದಾರೆ ಇದನ್ನ ಕರೆಕ್ಟ್ ಆಗಿ 1 ತಿಂಗಳು ತಗೊಂಡಿದ್ದೆ ಆದ್ರೆ ಇವ್ರಿಗೆ ಶುಗರ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಸತ್ಯನ ಸುಳ್ಳ ನನಗೂ ಕೂಡ ವಾಸಿ ಆಗತ್ತೆ ಅನ್ನೋದಿಲ್ಲ, ಅದು ಕರೆಕ್ಟ್ ವಾಸಿ ಆಗತ್ತೆ ಅಂತ ಹೇಳ್ತಿಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ ನಾವು ತಗೊಳ್ಳೋಂತ ಆಹಾರ. ಬಟ್ ಜನ ಕೇಳೋದು ಏನಂದ್ರೆ ಮೇನ್ ಆಗಿ ವಾಸಿ ಆಗುತ್ತ ಅಂತ ಕೇಳ್ತಾರೆ. ವಾಸಿ ಆಗುತ್ತಾ? ನಾವು ನಿಮ್ಮನ್ನ ಮತ್ತೆ ಪ್ರಶ್ನೆ ಕೇಳೋ, ವಾಸಿ ಆಗುತ್ತಾ ಅಂತ ನೀವು? ನಾನು ಒಂದೇ ಕ್ವಶನ್ ಹೇಳೋದು ನಿಮ್ಗೆ, ರೋಗನೇ ಅಲ್ಲ, ರೋಗನೇ ಅಲ್ಲ ಅಂದ್ಮೇಲೆ ವಾಸಿ ಆಗತ್ತೆ ಅಂತ ಹಿಂಗ್ ಕೇಳ್ತೀರಾ? ರೋಗ ಅಲ್ಲ ಇದು, ಶುಗರ್ ಅನ್ನೋದು ರೋಗನೇ ಅಲ್ಲ, ರೋಗನೇ ಅಲ್ಲ. ಆದ್ರೆ ಶುಗರ್ ಬಂದ ತಕ್ಷಣ ತಲೆ ಮೇಲೆ ಆಕಾಶ ಬಿದ್ದಂಗೆ ಎಷ್ಟೋ ಜನ ಇರ್ತಾರೆ. ಆಕಾಶ ಬಿದ್ದಂಗಂದ್ರೆ ಅದ ಆ ರೀತಿ ಮಾಫಿಯಾ ಮಾಡಿದ್ದಾರೆ. ನಿನ್ಗೆ ಹೇಳ್ಬಿಟ್ಟಿದ್ದೀನಿ ನಿನ್ ಜೀವನ ಪೂರ್ತಿ ಹೋಗಲ್ಲ ಅಂದ್ರೆ. ಈಗ ಇಲ್ಲಿ ಏನ್ ಗೊತ್ತಾ, ಇನ್ನು ಇದ್ರಲ್ಲಿ ಕಾಮೆಂಟ್ ಹಾಕ್ತಾರೆ ನನ್ನ ವಿಡಿಯೋಗೆ, ಓ ನೀನ್ ಸುಳ್ಳು ಹೇಳ್ತಾ ಇದೀಯಾ, ಡಾಕ್ಟರ್ ಸಹಾಯ ಗಂಟ ಹೋಗಲ್ಲ ಅಂತ ಹೇಳ್ತಾವನೆ, ನೀನ್ ವ್ಯಾಧಿನಲ್ಲ ಅಂತೀಯಾ, ನಿನ್ಗೇನ್ ಗೊತ್ತು ಅಂತ ಇದು ಕಾಮೆಂಟ್ ಹಾಕ್ತಾರೆ. ನಾನು ನಿಜವಾಗ್ಲೂ ಇದನ್ನು ಒಂದು ಪ್ರಯೋಗ ಅಂತಾನೆ ನಾನು ಅನ್ಕೊಳ್ತಾ ಇರೋದು. ಸೊ ನಮ್ಮ ಆಶ್ರಮದಲ್ಲಿ ಇವಾಗ ಅಣ್ಣವ್ರಿಗೆ ಇದನ್ನ ನಾನು 1 ತಿಂಗಳ ಕಾಲ ಖಂಡಿತ ಕೊಡ್ತೀನಿ. ಇವ್ರದ್ದು ಬಿಫೋರ್ ಆಫ್ಟರ್ ಹೇಗೆ ಬಂತು, ಇವ್ರದ್ದು ರಿಸಲ್ಟ್, ಇವ್ರಿಗೆ ಕೊಟ್ಟಿರೋದು ಮೆಡಿಸಿನ್ ಇವ್ರಿಗೆ ಅನುಕೂಲ ಆಗಿದೆಯಾ, ಇದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ. ಇದಾ ಈ ಸರ್ ಸರ್ ನಿಮ್ಮ ಹೆಸರೇನು? ನಾಗೇಂದ್ರ ಅಣ್ಣವ್ರಿಗೆ 230 ಆಗ್ಲೇ ಟೆಸ್ಟ್ ಮಾಡ್ತಾರೆ, ಇವ್ರಿಗೆ 1 ತಿಂಗಳು ನೋಡ್ಬೋದು. ಇನ್ನೊಂದು ಸರ್ಗೆ, ಈ ಸರ್ ನಿಮ್ಮ ಹೆಸರೇನು ಸರ್? ಮನೋಹರ್. ಅಣ್ಣವ್ರಿಗೆ 321 ಏನೋ ಇತ್ತು, ಅವ್ರಿಗೆ ಯಾವ ರೀತಿ ಹೇಳಿದ್ರು ನನಗೆ, ಅವ್ರಿಗೂ ಆಗ್ಲಿ ಇವ್ರಿಗಾಗ್ಲಿ ಮೊದಲನೇದಾಗಿ ಎಲ್ಲಾರಿಗೂ 41 ಮೂಲಿಕೆಗಳು ಹಾಕಿ ಮಾಡ್ತೀವಿ. ಈಗ 300 ಇರ್ಲಿ, 500 ಇರ್ಲಿ, 600 ಇರ್ಲಿ, ಇವ್ರಿಗೆ 220 ಶುಗರ್ ಇದೆ. ಸೊ ಇವ್ರಿಗೆ 320 ಶುಗರ್ ಇದೆ. ಸೊ ಇದನ್ನ ನಾವು 1 ತಿಂಗಳ ಕಾಲ ನಾವು ಇದನ್ನ ಈಗ 320 ಇದೆ ಅಂತ ಹೇಳ್ತಿದ್ರಲ್ಲ, ಅವ್ರಿಗೂ ಒಂದೇ ತಿಂಗಳೇನ ಬೇರೆ ಪ್ರೊಸೀಜರ್ ಏನಾದ್ರು? ಬೇರೆ ಪ್ರೊಸೀಜರ್ ಇದೆ. ಫಸ್ಟ್ ಕೋರ್ಸ್ ಎಷ್ಟೇ ಇರ್ಲಿ ಒಂದೇ ಮೂಲಿಕೆಗಳು ಕೊಡ್ತೀವಿ. ಕೆಲವ್ರಿಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ 300 ಮೇಲಿದ್ರೆ ನಾವೊಂದು ಡಯಾಸಾಪ್ ಅಂತಾನೂ ಒಂದು ಪೌಡರ್ ರೆಡಿ ಮಾಡಿದ್ದೀವಿ. ಇದು ಮದನಾಶಿನಿ, ಇದ್ರ ಜೊತೆಗೆ ಅದನ್ನು ಸೇರಿಸ್ಕೊಡ್ತೀವಿ. ಈಗ 250 ಕೆಳಗಿರೋವ್ರಿಗೆ ಬರೀ ಮದನಾಶಿನೇ ಸರಿ ಹೋಗುತ್ತೆ, ಕಂಟ್ರೋಲ್ ಬರುತ್ತೆ. ವಾಸಿ ಆಗತ್ತನ್ನೋ ಪ್ರಶ್ನೆನೇ ಇಲ್ಲಿಲ್ಲ, ಅದು ವ್ಯಾಧಿನೇ ಅಲ್ಲ. ಆಹಾರ ಪದ್ಧತಿ ಕರೆಕ್ಟಾಗಿ ಮಾಡಿಕೊಂಡು ವ್ಯಾಯಾಮ ಮಾಡಿಕೊಂಡ್ರೆ ವ್ಯಾಧಿನೇ ಅಲ್ಲ. ನಾನು ಕೂಡ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ. ನನಗೆ ಒಂದು ಕೆಲವೊಂದು ಕಣ್ಣಾರೆ ನೋಡಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಇದೇ ಟೆಸ್ಟ್ ಮಾಡಿ ನಿಮ್ ತಿಂಗಳಾದ್ಮೇಲೆ ನಾನು ಬರಲ್ಲ ಇಲ್ಲಿಗೆ, ಇನ್ನೊಂದು ವಿಡಿಯೋ ನಿಮ್ ಮುಂದೆ ಶುಗರ್ದು ಕೂಡ ಚೆಕ್ ಮಾಡಿ ಹಾಕ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಷ್ಟ ಆದಷ್ಟು ಶೇರ್ ಮಾಡಿ. ಹಾಗೆ ಬಾಬು ಗುರುಜಿ ಅವರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.